ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶರಣಪ್ಪ ಅನ್ನಿಗೇರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಸ್ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಕರೀತೀವಿ ಸರ್ ಇದು ಏನಪ್ಪಾ ಅಂದ್ರೆ ಇನ್ನ ಕೆಲವೇ ಕೆಲವು ದಿನಗಳಲ್ಲಿ ಏನಾಗುತ್ತಪ್ಪಾ ಅಂತಂದ್ರೆ ಈ ಒಂದು ಫೌಂಡೇಶನ್ ಅಂತ ಕ್ಲಾಸಸ್ ಗಳು ಅಂದ್ರೆ ಕೆಎಸ್ ಕ್ಲಾಸಸ್ ಗಳು ಏನಾಗ್ತಾವ ಅಂತಂದ್ರೆ ಮುಗಿತವು ಹೌದಲ್ರಿ ಅದಕ್ಕೆ ನಾವು ಧಾರವಾಡದೊಳಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಏನು ಮಾಡ್ಕೊತೀವಪ್ಪ ಅಂದ್ರೆ ಗುರುವಂದನ ಕಾರ್ಯಕ್ರಮವನ್ನ ಏನು ಮಾಡ್ಕೊತೀವಿ ಅಂದ್ರೆ ಏರ್ಪಡಿಸಕತ್ತೀವಿ ಮತ್ತೆ ಏನಪ್ಪಾ ಅಂತಂದ್ರೆ ಇಲ್ಲೇ ಸರ್ ಕೂಡ ಅವತ್ತು ಏನು ಮಾಡ್ತಾರೆ ಅಂದ್ರೆ ಬರ್ತಾರ ಅದಕ್ಕೆ ನೀವು ಏನು ಮಾಡಬೇಕುಪ್ಪ ಅಂದ್ರೆ ಆ ದಿನ ಮೋಟಿವೇಟರ್ ಬರ್ತಾರ ಮತ್ತೆ ಯಾವ ತರ ಎಕ್ಸಾಮ್ ಕ್ರ್ಯಾಕ್ ಮಾಡಬೇಕು ಅನ್ನೋದರ ಬಗ್ಗೆ ಹೇಳಕ್ ಬರ್ತಾರ ಸೋ ದಟ್ ನೀವು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ನಿಮ್ಮ ಊರಲ್ಲಿ ಇರತಕ್ಕಂತ ಯುವಕರನ್ನ ನೀವು ಏನು ಮಾಡ್ಕೊಂಡು ಬರ್ಕಂದ್ರೆ ಕರ್ಕೊಂಡು ಬರಬೇಕು ಹೌದಲ್ರಿ ಈಗ ಕೆಎಎಸ್ ಪ್ರಿಲಿಮ್ಸ್ ಗೆ ನಾವು ಏನು ಮಾಡೇವ ಅಂತಂದ್ರೆ ತರಬೇತಿಯನ್ನ ಕೊಟ್ಟೆವಿ ಮೇನ್ಸ್ ಗೆ ಸರ್ ಏನಪ್ಪಾ ಅಂದ್ರೆ ಮೇನ್ಸ್ ಗೆ ರಿಲೇಟೆಡ್ ಅಂಶವನ್ನ ಆ ಒಂದು ಕಾರ್ಯಕ್ರಮದೊಳಗೆ ಏನು ಮಾಡ್ತಾರ ಅಂತಂದ್ರೆ ಹೇಳ್ತಾರೆ ಹೌದಲ್ಲ ಆ ಒಂದು ಉದ್ದೇಶಕ್ಕಾಗಿ ನೀವು ಬೇಗ ಬೇಗನೆ ನಾವು ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಏನು ಮಾಡ್ತೀವಪ್ಪ ಅಂದ್ರೆ ಆ ಗುರುವಂದನಾ ಕಾರ್ಯಕ್ರಮದ ಡೇಟ್ ಅನೌನ್ಸ್ ಮಾಡ್ತೀವಿ ಹೌದಲ್ರಿ ಆ ಡೇಟ್ ಅನೌನ್ಸ್ ಮಾಡಿದಾಗ ನೀವೇನು ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಸುತ್ತಮುತ್ತಲಿನ ಜನರನ್ನ ಏನು ಮಾಡ್ಕೊಂಡು ಬರ್ಬೇಕಂದ್ರೆ ಕರ್ಕೊಂಡು ಬರ್ಬೇಕು ಇದು ಏನಪ್ಪಾ ಅಂದ್ರೆ ನಮ್ಮ ಕಡೆಯಿಂದ ಒಂದು ಕೋರಿಕೆ ಅಂತ ನೀವು ಹೇಳ್ತೀವಿ ಹೌದಲ್ರಿ ಯಾಕಂದ್ರೆ ಇದು ಮೂರು ತಿಂಗಳ ಕಾಲ ಪಯಣ ಮೂರು ತಿಂಗಳ ಕಾಲ ಪ್ರತಿ ದಿನದಲ್ಲಿ ಸುಮಾರು ಐದು ಕ್ಲಾಸ್ಗಳನ್ನು ಕೊಡುವುದರ ಮೂಲಕ ನಾವೇನು ಮಾಡಿದಿಪ್ಪ ಅಂತಂದ್ರೆ ನಿಮಗೆ ಸಿಲಾಬಸ್ ವೈಸ್ ಹೇಳ್ಕೊಂತ ಬಂದ್ವಿ ಆ ಒಂದು ಉದ್ದೇಶಕ್ಕಾಗಿ ನೀವು ಈ ಗುರುವಂದನಾ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ನಮ್ಮ ಫೌಂಡೇಶನ್ ಏನು ಮಾಡ್ಬೇಕಾ ಅಂತಂದ್ರೆ ಇನ್ನೂ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಬೆಳೆಯುವಲ್ಲಿ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ಸಹಕಾರವನ್ನು ತೋರಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಮತ್ತು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನೋಡ್ರಿ ನಮ್ಮ ಸರ್ದು ಇನ್ನೊಂದು ಏನು ಆಶಯ ಅಂತಂದ್ರೆ ಸಮಾಜದಲ್ಲಿ ಒಬ್ಬ ಕಟ್ಟಕಡೆ ವ್ಯಕ್ತಿ ಅವನಿಗೇನಾದರೂ ಸಮಾಜದಲ್ಲಿ ಸಿಗಲಿಲ್ಲ ಅಂದ್ರೆ ಓದಕ್ ಸಾಧ್ಯ ಆಗ್ಲಿಲ್ಲ ಅಥವಾ ಆತಗ ಏನ್ಪಾ ಅಂದ್ರೆ ನಾಲೆಜ್ ಐತಿ ಎಬಿಲಿಟಿ ಐತಿ ಬಟ್ ಅವನಿಗೇನ್ಪಾ ಅಂದ್ರೆ ದುಡ್ಡಿನ ಅಭಾವ ಐತಿ ಕಷ್ಟ ಐತಿ ಅಂತಂದ್ರೆ ಅಂತಹ ಕಷ್ಟಕ್ಕ ಯಾರಾದರೂ ಒಬ್ರು ಕರ್ನಾಟಕ ರಾಜ್ಯದೊಳಗೆ ನಾನು ಕೊಡ್ತೀನಿ ನೀ ಕಲಿ ಕರ್ನಾಟಕದಲ್ಲಿ ಅಥವಾ ಭಾರತ ದೇಶದಲ್ಲಿ ಒಂದು ಹುದ್ದೆಯನ್ನು ಅಲಂಕರಿಸು ಅಂತ ಯಾರಾದರೂ ಒಬ್ರು ಹೇಳ್ತಾರ ಅಂದ್ರೆ ಅದು ಸಂತೋಷ ಲಾಡ್ಸರ್ ಅಂತ ನಾವು ಹೇಳ್ತೀವಿ ಯಾಕಂತಂದ್ರೆ ನೋಡ್ರಿ ಇನ್ನು ಬರೋ ದಿನಗಳಲ್ಲಿ ಏನ್ ಮಾಡಕತ್ತಾರಪ್ಪ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ತರಕತ್ತಾರ ಅದಕ್ಕೆ ನೀವು ನಿಮ್ಮ ಗೆಳೆಯರನ್ನ ನಿಮ್ಮ ಸುತ್ತಮುತ್ತಲ ಗೆಳೆಯರನ್ನ ಬೇಗ 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 ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ಗೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅದ್ರೊಳಗೆ ನಾವು ಎಲ್ಲ ಅಪ್ಡೇಟ್ ಮಾಡ್ತೀವಿ ಅದ್ರ ಜೊತೆಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಏನ್ ಮಾಡ್ಬೇಕಂದ್ರೆ ಫಾಲೋ ಮಾಡಿದ್ರಿ ಅಂತ ತಿಳ್ಕೊರಿ ನಿಮ್ಗ ಏನು ಸಿಗಬೇಕು ನೋಡು ನಿಮ್ಗೆ ನೆನಪಿರಲಿ ಬರುವ ದಿನಗಳಲ್ಲಿ ಐ ಎ ಎಸ್ ದೇಶದ ಅತ್ಯುನ್ನತ ಹುದ್ದೆ ಡಿಸಿ ಅಂತ ಕರಿತೇವಲ್ರಿ ಐ ಎ ಎಸ್ ಹುದ್ದೆಗೂ ಕೂಡ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಟ್ರೈನಿಂಗ್ ಕೊಡಕತ್ತೇವಿ ದೇಶದಲ್ಲಿ ಆ ಒಂದು ಸಬ್ಜೆಕ್ಟ್ ಅಲ್ಲಿ ಹೆಸರಾಂತ ಟೀಚರ್ ಇರ್ತಾರಲ್ರಿ ದೆಲ್ಲಿ ಆಗಿರ್ಬೋದು ಕೂಟ ಆಗಿರ್ಬೋದು ಇಂತಹ ದೊಡ್ಡ ದೊಡ್ಡ ಸ್ಥಳದಲ್ಲಿ ಇರ್ತಕ್ಕಂತಹ 25-30 ವರ್ಷ ಅನುಭವ ಶಿಕ್ಷಕರನ್ನ ಕರೆಸ್ಕೊಂಡು ಐ ಎ ಎಸ್ ಅನ್ನ ತರಬೇತಿಯನ್ನ ಕೊಡುವುದೇನಾಯ್ತಪ್ಪ ಅಂದ್ರೆ ನಮ್ಮ ಲಾಡ್ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಮಾಡ್ಬೇಕಂತ ಮಾಡಿದ್ವಿ ಆ ಒಂದು ಉದ್ದೇಶಕ್ಕಾಗಿ ನೀವೆಲ್ಲ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕು ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನೆಲ್ ಆಗಿರ್ಬೋದು ನಮ್ಮ ಒಂದು ಆ್ಯಪ್ ಆಗಿರ್ಬೋದು ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಆಗಿರ್ಬೋದು ಇವನ್ನ ಪ್ರತಿದಿನ ನಾವು ನೋಡಿದ್ರೆ ಅಂತಂದ್ರೆ ವಿಷಯಗಳು ತಿಳಿತವ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳನ್ನ ತರಕತ್ತೇವಿ ಹೌದಲ್ರಿ ಇವತ್ತು ನೋಡ್ರಿ ಪಿ ಸಿ ಇಂತ ಹಿಡಿದು ಡಿ ಸಿ ಮಟ್ಟ ನಾವೇನ್ ಮಾಡಕತ್ತೇವಿ ಅಂದ್ರೆ ತರಬೇತಿಯನ್ನ ಕೊಡಬೇಕು ಅಂತ ನಮ್ಮ ಆಸೆ ಐತಿ ಮುಂಬರುವ ದಿನಗಳಲ್ಲಿ ಸರ್ ಕೊಡ್ತಾರ ಅದನ್ನ ಇಡೀ ಕರ್ನಾಟಕದ ಜನತೆ ಏನಾಗ್ಬೇಕಂದ್ರೆ ಉಪಯೋಗಿಸ್ಕೋಬೇಕು ಇವತ್ತು ಕರ್ನಾಟಕದಲ್ಲಿ ಜನತೆ ನಾರ್ಮಲ್ ಆಗಿ ಐ ಎ ಎಸ್ ಇಂತ ದೊಡ್ಡ ದೊಡ್ಡ ಹುದ್ದೆಗೆ ಹೋಗುದು ಕಡಿಮೆ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಒಂದು 5-6 ಮಂದಿ ಆದರೂ ಕೂಡ ಕರ್ನಾಟಕ ರಾಜ್ಯದ ಡಿ ಸಿಗಳು ಇರಬೇಕು ಅನ್ನೋದ ನಮ್ಮ ಆಶೆ ಹೌದಲ್ರಿ ಅದಕ್ಕೆ ಕಷ್ಟಪಟ್ಟ ಓದೋರಿಗೆ ಏನ್ರಿ ಅದ್ರಾಗೂ ಕಷ್ಟಪಟ್ಟು ಓದೋರಿಗೆ ಬಡತನದವರಿಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನಮ್ಮ ಸಂಸ್ಥೆಯಿಂದ ಬರುವ ದಿನಗಳಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಐ ಎ ಎಸ್ ಕೋಚಿಂಗ್ ಅನ್ನ ಕೊಡ್ತೀವಿ
ಹೌದಲ್ರಿ? ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಬೇಗ ಬೇಗನೆ ಫಾಲೋ ಅಪ್ ಪೇಜ್ ಮಾಡ್ಬೇಕು. ಮತ್ತೆ ಗುರುವಂದನಾ ಕಾರ್ಯಕ್ರಮ ಅಂದ್ರಲ್ಲ, ಈ ಗುರುವಂದನಾ ಕಾರ್ಯಕ್ರಮನ ಇನ್ನು ಕೆಲವೇ ಕೆಲವು ದಿನಗಳಲ್ಲಿ ಏನ್ ಮಾಡ್ತೀವಪ್ಪ ಅಂತಂದ್ರೆ ಡೇಟ್ ಅನ್ನ ಆ ದಿನವನ್ನ ಅನೌನ್ಸ್ ಮಾಡ್ತೀವಿ. ಆ ಒಂದು ದಿನ ನೀವೆಲ್ಲರೂ ಬರಬೇಕು. ಯಾಕಂತಂದ್ರೆ ಅವತ್ ಮೋಟಿವೇಶನ್ ಅಲ್ಲಿ ಇರ್ತೈತಿ. ಒಂದು ಸರ್ ಬರ್ತಾರ, ಮೂರನೇ ಏನಪ್ಪ ಅಂತಂದ್ರೆ ನಮ್ಮ ಇಡೀ ಏನಪ್ಪ ಅಂತಂದ್ರೆ ಯಾವ ತರ ಕೆ ಎಸ್ ಯು ಪಿ ಎಸ್ ಇನ್ನ ಹೆಂಗ್ ಟ್ರ್ಯಾಕ್ ಮಾಡ್ಬೇಕು ಅದ್ರ ಬಗ್ಗೆ ಎಕ್ಸ್ಪರ್ಟ್ ಟೀಚರ್ಗಳು ಆ ದಿನ ಬರಕತ್ತಾರ. ಆ ದಿನ ಬರಕತ್ತಾರ. ಅದಕ್ಕೆ ಆ ದಿನ ಯಾವತ್ತೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾ ನಿಮ್ಮ ಸುತ್ತಮುತ್ತಲಿನ ಜನತೆಗೆ ನೀವೇನ್ ಮಾಡ್ರಿ, ಇನ್ಫಾರ್ಮ್ ಮಾಡ್ರಿ. ನಾವು ಇನ್ನೊಂದು ಎರಡು ಮೂರು ದಿನದೊಳಗ ಪ್ಯಾಂಪ್ಲೆಟ್ ಕೊಡ್ತೀವಿ ಯಾವ ದಿನ ಎಲ್ಲೇ ಏನು ಅಂತಂದು. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ರಿಪ್ಪ ಅಂತಂದ್ರೆ ನೀವೇನ್ ಮಾಡ್ರಿಪ್ಪ ಅಂತಂದ್ರೆ ನಿಮ್ಮ ಸುತ್ತಮುತ್ತಲಿನ ಜನರಿಗೆ ಹೇಳ್ರಿ ಅನ್ನೋದ ನಂದ ಆಸೆ. ಹೌದಲ್ರಿ? ನೀವೆಲ್ಲ ಬಂದ್ರು ಅಂದ್ರೆ ಒಂದ್ ಮಾತು ಹೇಳ್ತಾನಿ, ಏನಾದರೂ ಆ ಒಂದು ಫಂಕ್ಷನ್ ಬಂದ್ರೆ ಅಂದ್ರೆ ನೀವೇನಾದ್ರೂ ಒಂದು ಇನ್ಫಾರ್ಮೇಶನ್ ತಗೊಂಡ ಹೋಗ್ತೀರಿ. ಯಾಕಂದ್ರೆ ಅಂತಹ ಎಕ್ಸ್ಪರ್ಟ್ಗಳು ಆ ಒಂದು ಫಂಕ್ಷನ್ಗೆ ಬರಕತ್ತಾರ. ಆ ಒಂದು ಉದ್ದೇಶಕ್ಕಾಗಿ ನಿಮ್ಮೆಲ್ಲರನ್ನೂ ಕರ್ಕೊಂಡ್ ಬರ್ರಿ ರಾಜ್ಯದ ಮೂಲೆ ಮೂಲೆಯಲ್ಲಿ. ಯಾಕಂದ್ರೆ ನಾವು 3 ತಿಂಗಳ ದಿನ ನಿಮ್ಮ ಸಲುವಾಗಿ ಶ್ರಮ ಕೊಟ್ಟು ನಾವೇನ್ ಮಾಡೇವಿ ಅಂದ್ರೆ ಟೈಮ್ ಟೈಮ್ ಬಂದು ಪಾಠ ಮಾಡೀವಿ. ಆ ಒಂದು ಪಾಠ ಮಾಡಿದೀವಿ. ಹಂಗಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನಮಗೆ ವಂದನೆಯನ್ನ ಮಾಡ್ತಾರ. ಮತ್ತ ಅಲ್ಲಿ ನಮಗೆ ವಂದನೆ ಮಾಡೋದು ಸೆಕೆಂಡ್ ಇರಲಿ, ನಿಮಗೆ ಯಾವ ತರ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಬೇಕು, ಜೀವನದೊಳಗೆ ಹೆಂಗ್ ಬದುಕಬೇಕು, ಯಾವ ತರ ನಾವು ಮುಂದೆ ಬರಬೇಕು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನ ಎಕ್ಸ್ಪರ್ಟ್ಗಳು ಬರಕತ್ತಾರ. ಆ ಒಂದು ಉದ್ದೇಶಕ್ಕಾಗಿ ನೀವೆಲ್ಲರೂ ಕೂಡ ಬರ್ತೀರಿ ಅಂತ ನನ್ನ ಒಂದು ಆಸೆ. ಬರ್ರಿ, ಈ ಒಂದು ಕಾರ್ಯಕ್ರಮವನ್ನ ಏನ್ ಮಾಡೋಣಪ್ಪ ಅಂದ್ರೆ ನಾವು ಸದೃಢಗೊಳಿಸೋಣ. ನಾವು ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಗಳನ್ನ ಮಾಡಿ ಅತ್ಯುನ್ನತ ಸ್ಥಾನಕ್ಕೆ ಏರೋಣ. ನಮ್ಮ ಫೌಂಡೇಶನ್ ಅನ್ನ ಇನ್ನೂ ಬೆಳೆಸಿ ಕರ್ನಾಟಕ ರಾಜ್ಯದೊಳಗೆ ಒಂದು ಹೆಸರನ್ನ ಅಂತ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಸಬ್ಜೆಕ್ಟ್ಗೆ ಸ್ಟಾರ್ಟ್ ಮಾಡೋಣ. ಓಕೆ, ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮಗೆ ಆಫ್ಲೈನ್ ಕ್ಲಾಸ್ ಬೇಕ್ರಿ ಅಂತಂದ್ರೆ ವಿಶ್ವ ದರ್ಶನ ಕರಿಯರ್ ಅಕಾಡೆಮಿಯಲ್ಲಿ, ಇಲ್ಲಿ ಯಾವ ಟೀಚರ್ ಹೇಳಾರೋ ಅದೇ ಟೀಚರು ವಿಶ್ವ ದರ್ಶನ ಕರಿಯರ್ ಅಕಾಡೆಮಿಯಲ್ಲಿ ಹೇಳ್ತಾರೆ. ಆ ಒಂದು ಉದ್ದೇಶಕ್ಕಾಗಿ ಈಗ 15 ತಾರೀಕಿಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗೈತಿ. ಆಲ್ರೆಡಿ 28 ತಾರೀಕಿಗೆ ಬ್ಯಾಚ್ ಕಂಪ್ಲೀಟ್ ಆಗೈತಿ, 100 ಸ್ಟೂಡೆಂಟ್ ಆಗ್ಯಾರ. ಈಗ 15 ತಾರೀಕಿಗೆ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗಕತ್ತೈತಿ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ರಿಜಿಸ್ಟರ್ ಮಾಡಿದ್ರೆ ಅದ್ರಾಗೂ ಸಂತೋಷ್ ಲಾಡ್ ಫೌಂಡೇಶನ್ ಒಳಗೆ ಯಾರು ರಿಜಿಸ್ಟ್ರೇಷನ್ ಆಗಿರ್ತಾರೆ ನೋಡಿ, ಅವ್ರಿಗೆ 50% ಆಫರ್ ಇದೆ. ಅದಕ್ಕೆ ಬೇಗ ಬೇಗನೆ ಬಂದು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಯಸ್. ಇನ್ನು ನಿನ್ನೆ ಕ್ಲಾಸ್ನೊಳಗೆ ಏನ್ ಡಿಸ್ಕಸ್ ಮಾಡಿದ್ರಿ ಸರ್ ಅಂತಂದ್ರೆ GPS ತಂತ್ರಜ್ಞಾನದ ಬಗ್ಗೆ ನೋಡಿದ್ವಿ. GPS ಅಂದ್ರೆ ಏನ್ರಿ? ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಅಂತ ನಾ ಏನ್ ಮಾಡಿದ್ವಿಪ್ಪ ಅಂದ್ರೆ ನೋಡಿದ್ವಿ. ಹಂಗಂದ್ರೆ ಸರ, ಬೇರೆ ಬೇರೆ ದೇಶದ GPS ಗಳದಾವ ಸರ್. ಈಗ ಭಾರತ ದೇಶದ್ದು ಎಂತ GPS ಅಂತಂದ್ರೆ ರೀಜನಲ್ GPS ಅಂತ ಕರಿತೀವಿ. ಇಟ್ ಮೀನ್ಸ್ ದಟ್ ಪ್ರಾದೇಶಿಕವಾಗಿ ಅಷ್ಟೇ ಏನ್ ಮಾಡುದಪ್ಪ ಅಂತಂದ್ರೆ ಭಾರತ ದೇಶವನ್ನ ಕವರ್ ಮಾಡುವುದು. ಅದೇ ಯಾವ್ದಪ್ಪ ಅಂದ್ರೆ IRNSS, ಇಂಡಿಯನ್ ರೀಜನಲ್ ನ್ಯಾವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಇನ್ನು ನೆಕ್ಸ್ಟ್ ಇದಕ್ಕೆ ಇನ್ನೊಂದು 2000 ಹೆಸರು ಏನ್ ಮಾಡ್ರಪ್ಪ ಅಂದ್ರೆ ಚೇಂಜ್ ಮಾಡ್ಯಾರ ನೋಡ್ರಿ. ಒಮ್ಮೆ ಕ್ವಶನ್ ಏನ್ ಮಾಡ್ಯಪ್ಪ ಅಂತಂದ್ರೆ ಭಾರತದ GPS ಯಾವುದು ಅಂತ ಕೊಟ್ಟಾನ, ಅದ್ರಾಗ ಬಂದ್ರು ಬಹಳಷ್ಟು GPS, ಗ್ಲೋನೆಸ್, ನಾವಿಕ್ ಇಂತ 4 ಆಪ್ಷನ್ ಕೊಟ್ಟಾಗ ನಿಮ್ಗೆ ಗೊತ್ತಿರ್ಬೇಕು ನಾವಿಕ್ ಅನ್ನೋದು ಗೊತ್ತಿರ್ಬೇಕು. ನಾವಿಕ್ ಅಂದ್ರೆ ಏನ್ರಿ ಸರ್ ಅಂದ್ರೆ ನ್ಯಾವಿಗೇಷನ್ ವಿತ್ ಕನ್ಸಲ್ಟೇಷನ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಹೌದಲ್ರಿ? IRNSS ಅಂದ್ರೂ ಒಂದ, ನಾವಿಕ್ ಅಂದ್ರೂ ಒಂದ್. ಓಕೆ, ಎಸ್. ಇನ್ನು ನೆಕ್ಸ್ಟ್ ಇದರ ಜೊತೆಗೆ ಯಾವ ತರ ಉಪಯೋಗ ಐತಿ, ನಾವು ಹೆಂಗ ಅದನ್ನ ಬಲಪಡಿಸ್ತಿದ್ವಿ ಅನ್ನೋದನ್ನ ನಿನ್ನೆ ಕ್ಲಾಸ್ನೊಳಗೆ ನೋಡಿದ್ವಿ. ಹೌದಲ್ರಿ? ಇನ್ನು ನೆಕ್ಸ್ಟ್ ಏನ್ ಸ್ಟಾರ್ಟ್ ಮಾಡಿದ್ವಿ ಸರ್ ಅಂತಂದ್ರೆ ಮಾಹಿತಿ ತಂತ್ರಜ್ಞಾನವನ್ನ ನೋಡಿದ್ವಿ. ವೆರಿ ಎಕ್ಸಾಂಪಲ್, ಯಾಕಂದ್ರೆ ನೋಡ್ರಿ ಇವತ್ತು ದೇಶದೊಳಗೆ IT BT ಸೆಕ್ಟರ್ ಒಳಗೆ ಬಹಳಷ್ಟು ಮುಂದುವರೆದತಿ. ಹೌದಲ್ರಿ? ನೀವೆಲ್ಲ ನೋಡಿರ್ಬೋದು ಈ ಮಾಹಿತಿ ತಂತ್ರಜ್ಞಾನ. ನಾವು ನೋಡ್ರಿ ಯಾವ ಒಂದು ಇಂಜಿನಿಯರಿಂಗ್ ಮುಗಿಸಿ ಯಾವ ಸೆಕ್ಟರ್ ಓದಿ? IT BT ಸೆಕ್ಟರ್ ಓದಿ. ಹಂಗಂದ್ರೆ ಸರ್ IT ಅಂದ್ರೆ ಏನ್ರಿ? IT ಅಂದ್ರೆ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಯಾವ ಟೆಕ್ನಾಲಜಿ? ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಹೌದು, ಓಕೆ ಸರ್. BT ಅಂದ್ರೆ ಬಯೋಟೆಕ್ನಾಲಜಿ. ಈಗ ಆಲ್ರೆಡಿ ನಾವು ಸ್ಟಡಿ ಮಾಡಿಬಿಟ್ಟಿವಿ. ಈ ಮಾಹಿತಿ ತಂತ್ರಜ್ಞಾನದೊಳಗ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಎಕ್ಸಾಮ್ ಕೇಳಿದ್ದು, ಒಮ್ಮೆ PSIಗೆ ಎಕ್ಸಾಮ್ ಕೇಳೋಣ ಏನಂತ, ಯಾವ ತಂತ್ರಜ್ಞಾನವನ್ನು ಶತಮಾನದ ತಂತ್ರಜ್ಞಾನ ಅಂತ ಕರೀತಾರ ಅಂದ್ರೆ ಮಾಹಿತಿ ತಂತ್ರಜ್ಞಾನವನ್ನ ಶತಮಾನದ ತಂತ್ರಜ್ಞಾನ ಅಂತ ಕರಿತೀವಿ ನಾವು. ಯಾವ ತಂತ್ರಜ್ಞಾನ ಶತಮಾನದ ತಂತ್ರಜ್ಞಾನವನ್ನ ಯಾವ ತಂತ್ರಜ್ಞಾನ ಕರಿತೀವ್ರಿ? ಮಾಹಿತಿ ತಂತ್ರಜ್ಞಾನವನ್ನ ಕರಿತೀವಿ. ಯಾಕಂದ್ರೆ ಇದು ಶತಗಳಿಂದ ಏನ್ ಮಾಡಕತ್ತಪ್ಪ ಅಂದ್ರೆ ಒಂದು 100 ವರ್ಷದಿಂದ ಏನ್ ಮಾಡುದ ಅಂದ್ರೆ ಬಂದತಿ. ಅದಕ್ಕೆ ನಾವೇನಂತ ಕರಿತೀವ್ರಿ ಸರ್ ಅಂದ್ರೆ ಶತಮಾನದ ತಂತ್ರಜ್ಞಾನ ಅಂತ. ಯಾವ ತಂತ್ರಜ್ಞಾನವನ್ನ ಕರೀತಾರ? ಒಮ್ಮೆ PSI ಕ್ವಶನ್ ಆಗೈತಿ, ಮಾಹಿತಿ ತಂತ್ರಜ್ಞಾನವನ್ನ ಶತಮಾನದ ತಂತ್ರಜ್ಞಾನ ಅಂತ ಕರಿತೀವಿ. ಹೌದು ಸರ್. ಇನ್ನ ನೆಕ್ಸ್ಟ್ ಇನ್ನೊಂದು ಹೇಳ್ಬಿಡ್ತೀನಿ. ನೀವೇನಾದರೂ
ಮೇಬಿ ಇನ್ನು ಎರಡು ಮೂರು ದಿನ ಇರುವುದರ ಕಾರಣದಿಂದ ಕ್ಲಾಸ್ಗಳು ಏನಾಗ್ಬೋದಪ್ಪ ಅಂದ್ರೆ ನಮ್ಗೆ ಇದು ಲಾಸ್ಟ್ ಕ್ಲಾಸ್ ಆಗ್ಬೋದು. ಆ ಒಂದು ಉದ್ದೇಶಕ್ಕಾಗಿ ನಿಮಗೇನಾದ್ರೂ ಡೌಟ್ ಇದ್ರೆ, ಸರ್ ನನಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಭಯ ರೀ, ಈಗ ಹೌದು ಆರ್ಟ್ಸ್ ಹುಡುಗರಿಗೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂದ್ರೆ ಭಯ, ಭಯ ಬೇಳಕ್ ಹೋಗ್ಬೇಡ್ರಿ, ಏನ್ ಕಡ್ಲಿನೂ ಅಲ್ಲ ಕುಡ್ಗೋಲು ಅಲ್ಲ. ಅರ್ಥಾತ್ ಮನುಷ್ಯ ನೋಡ್ರಿ, ಯಾವಾಗ ಈ ಟೆಕ್ನಾಲಜಿ ಒಳಗೆ ಇಮ್ಯಾಜಿನೇಷನ್ ಪವರ್ ಹೆಚ್ಚಿಗೆ ಇರ್ತತಿ, ಅವ ಟೆಕ್ನಾಲಜಿ ಕ್ವಶನ್ ಅಟೆಂಡ್ ಮಾಡ್ತಾನೆ. ಭಾರಿ ಈಜಿ ರೀ. ಇನ್ನು ನಾವು ಆರ್ಟ್ಸು ಗಿಟ್ಸು ಆಗ್ಬೇಕಂದ್ರೆ ಇಸ್ಟ್ರಿಗೆ ಇಸ್ಟ್ರಿ ಇಸ್ಟ್ರಿಗಳನ್ನ ನೆನ್ಪಿಡ್ಬೇಕು. ಇದ್ರಾಗ ಏನು ಇಸ್ವಿ ಇಲ್ಲ, ಸುಮ್ಮನೆ ಇಮ್ಯಾಜಿನರಿ ಮಾಡ್ಕೋಬೇಕು. ಹಾ ಎಸ್, ಏನ್ಪಾ ಭೂಮಿ, ಭೂಮಿ ಸುತ್ತ ಕಕ್ಷೆಗಳು ಸುತ್ತಿರ್ತವ, ಕಕ್ಷೆಗಳು ಏನ್ಪಾ ಅಂದ್ರೆ ಸುತ್ತಿರ್ತವ. ಸರ್ ಕಕ್ಷೆಗಳು ತೋರಿಸ್ರಿ ಅಂತಂದ್ರೆ ಹೇಳಕ್ ಬರಂಗಿಲ್ಲ. ಅವು ಏನ್ಪಾ ಅಂದ್ರೆ ಲೆಟ್ ಆಸ್ ಕಾಲ್ಡ್ ಎಸ್ ಅ ಇಮ್ಯಾಜಿನರಿ. ಹೌದಲ್ರಿ, ನಮ್ಮ ಸೈನ್ಸ್ ಅಂದ್ರೆ ಏನ್ ಮಾಡ್ಬೇಕಂದ್ರೆ ಇಮ್ಯಾಜಿನರಿ ಏನ್ ಮಾಡ್ಕೋಬೇಕು. ಹೌದು ಸರ್, ನಾವು ನ್ಯೂಕ್ಲಿಯಸ್ ಅಂತ ಹೇಳ್ತೀರಿ, ಅದರ ಪ್ರೋಟಾನ್ ಅಂತ ಹೇಳ್ತೀರಿ, ನ್ಯೂಟ್ರಾನ್ ಅಂತ ಹೇಳ್ತೀರಿ. ಸರ್ ತೋರಿಸ್ರಿ ಎಲ್ಲಿ ಅಂತ ನಂಗಿಲ್ಲ, ಇಸ್ ಕಾಲ್ಡ್ ಆಸ್ ಎ ಇಮ್ಯಾಜಿನರಿ ಅಂತ ನಾವೇನ್ ಮಾಡ್ಕೋಬೇಕಂದ್ರೆ ತೋಳ್ಬೇಕು. ನಾವೇನಾರ ಅದನ್ನ ತೋರ್ಸಕ್ ಹೋದ್ವಿ ಅಂದ್ರೆ ಮತ್ ನೋಡ್ರಿ, ನೀವು ಒಂದ್ ಏನಾರ ವೈರ್ ಮುಟ್ಟಿ ಅಂದ್ರೆ ನಮ್ದು ಏನಾಗಿರ್ತದೆ ಅಂದ್ರೆ ಸೆಲೆಬ್ರೇಷನ್ ಆಗುತ್ತೆ. ಹೌದಲ್ರಿ ಸರ್, ಎಲೆಕ್ಟ್ರಾನ್ ಮೂವ್ ಆಕವು, ಕರೆಂಟ್ ಅಂತ ಕರಿತೀರಿ. ಎಲ್ಲದ ತೋರಿಸ್ರಿ ಎಲೆಕ್ಟ್ರಾನ್ ಅಂದ್ರೆ, ಹ್ಞೂ, ದಟ್ ಈಸ್ ಕಾಲ್ಡ್ ಇಮ್ಯಾಜಿನರಿ. ದ ಫ್ಲೋಯಿಂಗ್ ಆಫ್ ಎಲೆಕ್ಟ್ರಾನ್ಸ್ ಈಸ್ ಕಾಲ್ಡ್ ಕರೆಂಟ್ ಅಂತ ಕರಿತೀವಿ. ಆ ಎಲೆಕ್ಟ್ರಾನ್ ಅನ್ನೋದು ನಿಮಗೆ ಫಿಸಿಕ್ಸ್ ಒಳಗೆ ಸರ್ ಹೇಳಿರ್ತಾರೆ. ಹೌದಲ್ರಿ, ನೋಡ್ರಿ ಇನ್ನು ಈ ಶತಮಾನದ ತಂತ್ರಜ್ಞಾನ ಅಂತೀರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ಉಳಿದತಿ, ಅದ ಯಾವುದಂದ್ರೆ ನ್ಯಾನೋ ತಂತ್ರಜ್ಞಾನ ಅಥವಾ ನ್ಯಾನೋ ಟೆಕ್ನಾಲಜಿ ಅಂತ ಕರಿತೀವಿ. ನೀವು ನನ್ನ ಒಂದು ಏನ್ಪಾ ಅಂತಂದ್ರೆ ಯೂಟ್ಯೂಬ್ ಚಾನಲ್ ಐತಿ. ಯಾವುದು ಅಂತಂದ್ರೆ ಶರಣಪ್ಪ ಅನ್ನಿಗೇರಿ ಇಸ್ರೋ ಹೊಡೆದ್ರಿ ಅಂತಂದ್ರೆ ಅದ್ರೊಳಗೆ ಒಂದೂವರೆ ತಾಸು ನಾ ಏನ್ ಮಾಡಿನಪ್ಪಾ ಅಂತಂದ್ರೆ ಪಾಠ ಮಾಡೀನಿ ಅದ್ರ ಬಗ್ಗೆ. ಎಷ್ಟು? ಒಂದೂವರೆ ತಾಸು. ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಹೊಡೆದ್ರಿ ಅಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬರ್ತತಿ. ಅದ್ರೊಳಗೆ ಫಸ್ಟ್ ಥರ್ಡ್ ವಿಡಿಯೋ ಏನೈತಪ್ಪಾ ಅಂತಂದ್ರೆ ನ್ಯಾನೋ ಟೆಕ್ನಾಲಜಿ ಬಗ್ಗೆ ಐತಿ. ಒಂದೂವರೆ ತಾಸು ಫ್ರಮ್ 1959 2022 ಮಟ್ಟ ಏನೇನಾಯ್ದು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಏನ್ ಮಾಡೇನಪ್ಪಾ ಅಂದ್ರೆ ಒಂದೂವರೆ ತಾಸು ಪಾಠ ಮಾಡಿ. ಆ ಒಂದು ವಿಡಿಯೋನ ನೀವು ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕ್ರಿ, ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಹೊಡೆದ್ರಿ ಅಂತಂದ್ರೆ ಬರ್ತತಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಸಬ್ಸ್ಕ್ರೈಬ್ ಆಗ್ಬೇಕು. ನೀವು ಹೆಂಗೆ ಸಬ್ಸ್ಕ್ರೈಬ್ ಆಕ್ತೀರಿ ಹಂಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬರೋ ದಿನಗಳಲ್ಲಿ ಇನ್ನೂ ಕೆಲವು ಹೆಚ್ಚು ಏನ್ ಮಾಡ್ತೀವಿ ಅಂದ್ರೆ ವಿಡಿಯೋ ಮಾಡ್ತೀವಿ. ಸರ್ ಈಗ ನೋಡ್ರಿ, ಒಂದು ರಾಕೆಟ್ ಅನ್ನ ಹಾರಿಸ್ತಾರ ಅಥವಾ ಡಿಫೆನ್ಸ್ ಟೆಕ್ನಾಲಜಿ ಹೋದ್ಮೇಲೆ ಒಂದು ಕ್ಷಿಪಣಿಯನ್ನು ಹಾರಿಸ್ತಾರ, ಅದ್ರ ಬಗ್ಗೆ ಹೆಂಗೆ ಮಾಹಿತಿ ತಿಳ್ಕೋಬೇಕು ಅಂತಂದ್ರೆ ಅದಕ್ಕೆ ನಾ ಹೇಳ್ತೀನಿ. ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೊಡೆದ್ರಿ ಅಂತಂದ್ರೆ ನಂದು ಯಾವಪ್ಪ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಬರುತ್ತೆ. ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದ್ರೆ ಟೆಲಿಗ್ರಾಮ್ ಚಾನಲ್ ಬರ್ತತಿ. ಈ ಟೆಲಿಗ್ರಾಮ್ ಚಾನಲ್ ಒಳಗೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿ ದಿನ ಟೆಕ್ನಾಲಜಿ ಏನಿರ್ತಂದ್ರೆ ಅಪ್ಡೇಟ್ ಇರ್ತತಿ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ಬೇಕಂದ್ರೆ ಇದ್ರ ಸದುಪಯೋಗವನ್ನ ಪಡಿಸ್ಕೋಬೇಕು. ಇನ್ನು ನೆಕ್ಸ್ಟ್ ಇಷ್ಟು ಆಗಲಿ ಸರ್, ನನಗೆ ಏನ್ಪಾ ಅಂದ್ರೆ ನಾನು ಕೇಳ್ಬೇಕ್ರಿ, ಮಾತಾಡಿ ಕೇಳ್ಬೇಕ್ರಿ ಹೆಂಗ ಅದ್ರ ಬಗ್ಗೆ ಅಂತಂದ್ರೆ ನನ್ನ ನಂಬರ್ ಅನ್ನು ಕೊಡ್ತೀನಿ ನಿಮ್ಗೆ. ನೋಡ್ರಿ ಬಹಳ ಖುಷಿ ಆಯ್ತು ನಿನ್ನೆ ನಂಬರ್ ಕೊಟ್ಟಾಗ. ಕೆಲವೊಂದಿಷ್ಟು ಜನ ಬಹಳ ಒಳ್ಳೆ ಒಪಿನಿಯನ್ ಸಾಕಲ್ರಿ ನಮ್ಗೆ ಜೀವನದೊಳಗೆ. ಟೀಚರ್ಗೆ ಏನ್ ಖುಷಿ ಆಗತ್ತಪ್ಪ ಅಂತಂದ್ರೆ ಹೇಳ್ರಿ ಒಂದು 1 ಕೋಟಿ ರೂಪಾಯಿ ಅಂತಂದ್ರೆ ಓಹೋ ಟೀಚರ್ ಬೇಡ, ನಾ ಎಲ್ಲರ ಹೊಂಟಾಗ ನಮಸ್ಕಾರ ರೀ ಸರ್ ನಾ ನಿಮ್ ಕೈಯಾಗ ಕಲ್ತಾನೆ ಅಂದ್ರೆ 1 ಕೋಟಿಗಿಂತ ಅಧಿಕ ಹೆಚ್ಚಿಗೆ ಕೊಟ್ಟಂಗ. ಹೌದಲ್ರಿ, ಅದಕ್ಕೆ ನಾ ಏನ್ ಮಾಡಕತ್ತನಪ್ಪ ಅಂದ್ರೆ ನಿಮ್ಗೆ ನಂಬರ್ ಕೊಡಕತ್ತೀನಿ ನನ್ನ ನಂಬರು. ನಿಮಗೇನಾದ್ರೂ ಟೆಕ್ನಾಲಜಿ ಒಳಗೆ ಡೌಟ್ ಐತಿ, ಸರ್ ನನಗೆ ಇದು ತಿಳಿವಲ್ಲು ಅಂತಂದ್ರು, ಒಂದೊಂದು ಇಂಚಿನೂ ತಿಳಿಲಿಲ್ಲ ಅಂದ್ರೆ ನೀವು ಕೇಳ್ರಿ. ಅದಕ್ಕೆ ನಂಬರ್ ತಗೋರಿ. ಯಾವುದು ಅಂತ ಕೇಳಿದ್ರೆ 8 6 8 6 1 8 8 7 8 7 8 3 8 3 2 4 ಇದು ನನ್ನ ನಂಬರ್. ಐ ರಿಪೀಟ್ ಒನ್ಸ್ ಅಗೇನ್, 8 6 ಏನ್ರಿ 8 6 1 8 8 7 8 3 2 4 ಇದಕ್ಕೆ ನಿಮ್ಗೆ ಏನೇ ಡೌಟ್ ಇದ್ರು ನೀವೇನ್ ಮಾಡ್ಬೋದು ಅಂದ್ರೆ ಕೇಳಬಹುದು. ಹೌದಲ್ರಿ, ಇವತ್ತು ಟೆಕ್ನಾಲಜಿ ಒಳಗೆ ಬಹಳಷ್ಟು ಏನಾಗತ್ತಪ್ಪ ಅಂತಂದ್ರೆ ಬರ್ಬರ್ತಾ ಏನಾಗತ್ತಪ್ಪ ಅಂತಂದ್ರೆ ಬಹಳಷ್ಟು ಬೆಳವಣಿಗೆ ಹೊಂಟತಿ. ಹೌದಲ್ರಿ, ಇವತ್ತು ಹೆಂಗೆ ಟೆಕ್ನಾಲಜಿ ಬರಕತ್ತೈತೆ ಅಂದ್ರೆ ಮೆಡಿಕಲ್ ಟೆಕ್ನಾಲಜಿ ಒಳಗೆ ಒಬ್ಬ ಮನುಷ್ಯ ಡೆತ್ ಆದಂದ್ರೆ ಅವ್ನು ಬದುಕಿಸ್ಬೋದು. ಆ ಲೆವೆಲ್ಗೆ ಬೇರೆ ದೇಶದ ಟೆಕ್ನಾಲಜಿ ಬರಕತ್ತೈತಿ, ನಾಗಲಾಗತ್ತಿದ್ದ ಅರ್ಥ ಆಗತ್ತತಿ. ಅದಕ್ಕೆ ನಿಮ್ಗೆ ಏನಾರ ಡೌಟ್ ಇದ್ರೆ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ರಿ. ಅಥವಾ ನೀವು ನ್ಯಾನೋ ಟೆಕ್ನಾಲಜಿ ನೋಡ್ಬೇಕಂದ್ರೆ ಇದ್ರ ಬಗ್ಗೆ ಯಾವುದು ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಹೊಡೆದ್ರಿ ಅಂತಂದ್ರೆ ನಂದು ನ್ಯಾನೋ ಟೆಕ್ನಾಲಜಿ ಒಂದೂವರೆ ತಾಸು ಏನ್ ಮಾಡೀನಿ ಅಂದ್ರೆ ಕ್ಲಾಸ್ ಮಾಡೀನಿ, ಹಿಂಗ ನಿಂತ ಕ್ಲಾಸ್ ಮಾಡೀನಿ. ಹೌದಲ್ರಿ, ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಅದನ್ನು ನೋಡ್ಕೋಬೇಕು. ಯಾಕಂದ್ರೆ ಅದ್ರ ಒಳಗೆ SSCಗೆ RRBಗೆ ಕ್ವಶನ್ ಆಗೈತಿ, ಅದನ್ನ ಕ್ವಶನ್ ಇನ್ನೊಮ್ಮೆ ಡಿಸ್ಕಸ್ ಮಾಡ್ತಾನೆ. ಓಕೆ, ಇದು ಏನ್ಪಾ ಅಂದ್ರೆ ಯಾವ ತಂತ್ರಜ್ಞಾನವನ್ನ ಶತಮಾನದ ತಂತ್ರಜ್ಞಾನ ಅಂತ ಕರಿತೀವಿ ಅಂತಂದ್ರೆ, ಯಾವ ತಂತ್ರಜ್ಞಾನ ಅಂತಂದ್ರೆ ಮಾಹಿತಿ ತಂತ್ರಜ್ಞಾನವನ್ನ ಶತಮಾನದ ತಂತ್ರಜ್ಞಾನ ಅಂತ ಕರಿತೀವಿ.
ಎಸ್ ಸರ್ ಇನ್ನು ಮಾಹಿತಿ ತಂತ್ರಜ್ಞಾನ ಹೇಳಿದ್ರೆ ನೀವು ನಿನ್ನೆ ನಾವು ಏನು ಡಿಸ್ಕಸ್ ಮಾಡಿದ್ವಿಪ್ಪ ಅಂತಂದ್ರೆ ಅದೇ ರೀತಿಯಾಗಿ ನಾವು ಏನು ಡಿಸ್ಕಸ್ ಮಾಡಿದ್ವಿ ಅಂದ್ರೆ ಇವುಗಳನ್ನು ಎಲ್ಲಾ ನಾವು ಮಾಹಿತಿ ತಂತ್ರಜ್ಞಾನವನ್ನ ನಾವು ಫೋನ್ ಯೂಸ್ ಮಾಡ್ತೀವಿ ಹೌದಲ್ರಿ ಯೂಟ್ಯೂಬ್ ಎಲ್ಲಾ ಎಲ್ಲಾ ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ಬೇರೆ ಕಡೆ ಯೂಸ್ ಮಾಡ್ತೀವಿ ಸರ್ ಇವುಗಳನ್ನು ಎಲ್ಲಾ ಒಂದು ನಿಯಂತ್ರಣ ಮಾಡುವಂತ ಒಂದು ಕೇಂದ್ರ ಐತಿ ಅಂತ ಹೇಳಿದೆ ಅಥವಾ ಒಂದು ಸಂಸ್ಥೆ ಐತಿ ಅಂತ ನಾನು ಹೇಳಿದ್ನೆ ಅದ ಯಾವುದ್ರಿ ಸರ್ ಅಂತಂದ್ರೆ TRAI ಅಂತ ಕರೀತೀವಿ ನಾವು ಏನ್ರಿ TRAI ಅಂತ ಕರೀತೀವಿ TRAI ಅಂತಂದ್ರೆ ಟೆಲಿವಿಷನ್ ಅಲ್ಲ ಟೆಲಿಕಾಂ टेलिकॉम रेगुलरिटी अथॉरिटी ऑफ इंडिया अंत करीती ना ಯಾಕ ಅಂತಂದ್ರೆ ನೋಡಿ ಇವತ್ತ ಭಾರತ ದೇಶ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲವನ್ನು ನಿಯಂತ್ರಣ ಮಾಡಕ್ಕೆ ಏನು ಮಾಡಬೇಕು ಅಂತಂದ್ರೆ ಕಚೇರಿಗಳು ಬೇಕು ಅಂದಾಗ ಮಾತ್ರ ಎಲ್ಲರನ್ನ ನಿಯಂತ್ರಣದಲ್ಲಿ ಇರ್ತಾರೆ ಇಲ್ಲಾದ್ರೆ ನಮಗೆ ಏನು ಮಾಡ್ತಾರಪ್ಪ ಅಂದ್ರೆ ಬೇರೆ ಬೇರೆ ನಡೆಕೊಳ್ಳುವಂತ ರೀತಿ ಏನಕ್ಕಪ್ಪ ಅಂದ್ರೆ ಚೇಂಜ್ ಆಗತಿ ಅದಕ್ಕೆ ಇವನ್ನೆಲ್ಲ ಏನು ಮಾಡಬೇಕು ಅಂದ್ರೆ ನಿಯಂತ್ರಣದಲ್ಲಿ ಇಡಬೇಕು ಹುಚ್ಚುಚ್ಚರಂಗ ಏನು ಮಾಡ್ತಾರೆ ಬಹಳಷ್ಟು ಬಳಸಿಕೊಳ್ಳೋದು ಐತಡಿ ಅಂತಂದ್ರೆ ಏನು ಬೇಕಾದ್ರೂ ಮಾಡಿದ್ರೆ ನಡೆಯಂಗಿಲ್ಲ ಅದಕ್ಕೆ ನಮ್ಮ ಭಾರತ ದೇಶದವರು ಏನು ಮಾಡ್ತಾರಪ್ಪ ಅಂದ್ರೆ TRAI ಅಂತ ಕರೀತೀವಿ ಟೆಲಿಕಾಂ ರೆಗ್ಯುಲಾರಿಟಿ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರೀತೀವಿ ಸರ್ ಇದನ್ನ ಯಾರು ಎಷ್ಟರ ಒಳಗೆ ಸ್ಥಾಪನೆ ಮಾಡಿದ್ರು ಅಂತಂದ್ರೆ 1997 ರೊಳಗೆ ಇದನ್ನ ಸ್ಥಾಪನೆ ಮಾಡ್ತಾರ ಸರ್ ಈ ಒಂದು ಸಂಸ್ಥೆ ಐತಿ ಅಂತಂದ್ರೆ ಅದಕ್ಕೊಂದು ಕೇಂದ್ರ ಕಚೇರಿ ಅನ್ನೋದು ಬೇಕ್ರಿ ಹಂಗ ಕೇಂದ್ರ ಕಚೇರಿ ಅಲ್ಲಿ ಐತ್ರಿ ಅಂತಂದ್ರೆ ನವದೆಹಲಿ ಒಳಗೆ ಐತಿ ಒಮ್ಮೆ ಕ್ವೆಶ್ಚನ್ ಆಗೈತಿ ನೆನಪಿಟ್ಕೋ ಏನಂತ ಆಗೈತಿ ಅಂತಂದ್ರೆ TRAI ಅಥವಾ ಟೆಲಿಕಾಂ ರೆಗ್ಯುಲರಿಟಿ ಅಥಾರಿಟಿ ಆಫ್ ಇಂಡಿಯಾ ಯಾವ ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕ್ವೆಶ್ಚನ್ ಕೇಳೇನೆ ಏನಂತ ಹೇಳಬೇಕು ಅಂದ್ರೆ ನವದೆಹಲಿ ಅಂತ ಹೇಳಬೇಕು ನೆಕ್ಸ್ಟ್ ಇದರದ ಪ್ರಸ್ತುತವಾಗಿ ಅಧ್ಯಕ್ಷರು ಅಥವಾ ನಿರ್ದೇಶಕರು ಯಾರದರ ಅಂತಂದ್ರೆ ಪಿಡಿ ವಗೇಲಾ ಅವರು ಏನದರ ಅಂತಂದ್ರೆ ಅಧ್ಯಕ್ಷರು ಪಿಡಿ ವಗೇಲಾ ಅನ್ನರೆ ಏನಪ್ಪಾ ಅಂದ್ರೆ ಇವರು ನಿರ್ದೇಶಕರು ಅಂತಂದ್ರೆ ಡೈರೆಕ್ಟರ್ ಅದರ ಹಾಗಂದ್ರೆ ಅಧ್ಯಕ್ಷರು ಯಾರದರ ಅಂತಂದ್ರೆ ರಾಮಸೇವಕ ಶರ್ಮಾ ಅಂತ ಕರಿತೀವಿ ನಾವು ಏನ್ರಿ ರಾಮಸೇವಕ ಶರ್ಮಾ ಅಂತ ಕರಿತೀವಿ ನಾವು ಇವರೆಲ್ಲ ಏನ್ರಿ ಸರ್ ಅಂತಂದ್ರೆ ನಿವೃತ್ತ ಐಎಎಸ್ ಅಧಿಕಾರಿಗಳು ಇಂತ ನಿವೃತ್ತ ಐಎಎಸ್ ಅಧಿಕಾರಿಗಳು ಇರ್ತಾರಲ್ರಿ ಅವ್ರು ಏನ್ ಮಾಡ್ತೀವಪ್ಪ ಅಂತಂದ್ರೆ ಇಂತ ಹುದ್ದೆಯನ್ನ ಏನ್ ಮಾಡ್ತೀವಿ ಅಂದ್ರೆ ಕೊಡ್ತೀವಿ ನಾವು ಯಾವುದ್ರಿ ಅಂತಂದ್ರೆ TRAI ಅಂತ ಕರಿತೀವಿ ಟೆಲಿವಿಷನ್ ರೆಗ್ಯುಲಾರಿಟಿ ಅಥಾರಿಟಿ ಆಫ್ ಇಂಡಿಯಾ 1997 ರೊಳಗೆ ನವದೆಹಲಿ ಒಳಗೆ ಪಿಡಿ ವಗೇಲಾ ಅವರು ಡೈರೆಕ್ಟರ್ ಅದರ ರಾಮಸೇವಕ ಶರ್ಮಾ ಏನದಪ್ಪ ಅಂತಂದ್ರೆ ಅಧ್ಯಕ್ಷರದರ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು ಹೌದಲ್ರಿ ಎಸ್ ಇನ್ನು ನೆಕ್ಸ್ಟ್ ಸರ್ ಇನ್ನು ನೆಕ್ಸ್ಟ್ ಬರ್ತದಂತಹ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ ನೋಡ್ರಿ ಕ್ವಶನ್ ಕೇಳ್ತಾನ ಏನ್ ಕ್ವಶನ್ ಕೇಳ್ತಾನ್ರಿ ಅಂತಂದ್ರೆ ನೆಟ್ ನ್ಯೂಟ್ರಾಲಿಟಿ ಅಂತ ನೋಡ್ತೀವಿ ನಾವು ಏನ್ರಿ ನೆಟ್ ನ್ಯೂಟ್ರಾಲಿಟಿ ಅಂತ ನೋಡ್ತೀವಿ ಏನ್ರಿ ಸರ್ ನೆಟ್ ನ್ಯೂಟ್ರಾಲಿಟಿ ಅಂತಂದ್ರೆ ತಟಸ್ಥ ಅಂತರ್ಜಾಲ ಅಥವಾ ಮುಕ್ತ ಅಂತರ್ಜಾಲನೋ ಅಂತ ಕರಿತೀವಿ ನಾವು ಏನ್ರಿ ನೆಟ್ ನ್ಯೂಟ್ರಾಲಿಟಿ ಅಂತ ಕರಿತೀವಿ ನಾವು ಮುಕ್ತ ಅಂತರ್ಜಾಲ ಅಥವಾ ತಟಸ್ಥ ಅಂತರ್ಜಾಲ ಅಂತ ನಾವೇನ್ ಮಾಡ್ತೇವೆ ಅಂದ್ರೆ ಕರಿತೀವಿ ಏನ್ರಿ ನೆಟ್ ನ್ಯೂಟ್ರಾಲಿಟಿ ನೆಟ್ ನ್ಯೂಟ್ರಾಲಿಟಿ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ತಟಸ್ಥ ಅಂತರ್ಜಾಲ ಅಥವಾ ಮುಕ್ತ ಅಂತರ್ಜಾಲ ಅಂತಾನು ಕರಿತೀವಿ ನಾವು ಏನ್ರಿ ಸರ ಇದು ಅಂತಂದ್ರೆ ನೋಡ್ರಿ ತಟಸ್ಥ ಅಂತರ್ಜಾಲ ಅಥವಾ ಮುಕ್ತ ಅಂತರ್ಜಾಲ ಅಂತ ಕರಿತೀವಿ ನೆಟ್ ಅಂದ್ರೆ ಇಂಟರ್ನೆಟ್ ಅನ್ನ ಏನ್ ಮಾಡೋದಪ್ಪ ಅಂತಂದ್ರೆ ಎಲ್ಲರಿಗೂ ಏನಪ್ಪ ಅಂದ್ರೆ ಸಮನಾಗಿಯನ್ನ ಕೊಡೋದು ಇದ ಏನಪ್ಪ ಅಂದ್ರೆ ನೆಟ್ ನ್ಯೂಟ್ರಾಲಿಟಿ ಯಾಕಂದ್ರೆ ನೋಡ್ರಿ ಪ್ರತಿಯೊಬ್ಬ ಭಾರತೀಯ ಜನತೆ ಆಗಿರ್ಬೇಕು ಅಂತಂದ್ರೆ ಆಂಡ್ರಾಯ್ಡ್ ಫೋನ್ಗಳದಾವ ಈ ಆಂಡ್ರಾಯ್ಡ್ ಫೋನ್ಗಳದಾವ ಅಂತಂದ್ರೆ ಅವ್ರ ಕಡೆ ಏನಿರ್ತಪ್ಪ ಅಂದ್ರೆ ಬೇಕಾದಷ್ಟು ಏನಾಗ್ತಾರ ಅಂದ್ರೆ ಇಂಟರ್ನೆಟ್ ಅನ್ನ ಹಾಕೊಂತಾರೆ ಅದಕ್ಕೆ ಭಾರತ ದೇಶದವ್ರು ಏನಪ್ಪ ಅಂತಂದ್ರೆ ಒಂದು ಸಮಿತಿಯನ್ನ ಮಾಡಿ ಬೇರೆ ಎಲ್ಲಾ ರಾಷ್ಟ್ರದವ್ರು ಕೂಡ ಒಂದು ಸಮಿತಿಯನ್ನ ಮಾಡ್ತಾರ ಮಾಡಿದ್ಮೇಲೆ ಈ ನೆಟ್ ನ್ಯೂಟ್ರಾಲಿಟಿ ಅಥವಾ ಮುಕ್ತ ಅಂತರ್ಜಾಲ ತಟಸ್ಥ ಅಂತರ್ಜಾಲವನ್ನ ಮಾಡ್ತಾರೆ ಇದರ ಅರ್ಥ ಏನಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾನಂದ್ರೆ ಅವಂಗ ಏನಪ್ಪ ಅಂದ್ರೆ 1 GB ನೆಟ್ 2 GB ನೆಟ್ ಈ ತರ ಇದರಿಂದ ಏನ್ ಅನುಕೂಲ ಐತ್ರಿ ಅಂತಂದ್ರೆ
ಅನುಕೂಲಗಳು ಏನದಾವು ನೆಟ್ ನ್ಯೂಟ್ರಾಲಿಟಿ ಅಂದ್ರೆ ನೀವು ಇಂಟರ್ನೆಟ್ ಅನ್ನು ಏನು ಮಾಡಬೇಕು ಅಂದ್ರೆ ಪ್ರತಿಯೊಬ್ಬರಿಗೆ ಏನು ಮಾಡಬೇಕು ಅಂದ್ರೆ ಕೊಡಬೇಕು ಸರ್ ಇದರಿಂದ ಅನುಕೂಲಗಳು ಏನದಾವ್ರಿ ಅಂತ ನೋಡಿದಾಗ ನೋಡ್ರಿ ದತ್ತಾಂಶಗಳಲ್ಲಿ ಏನಪ್ಪಾ ಅಂದ್ರೆ ಏರುಪೇರು ಆಗೋದಿಲ್ಲ ದತ್ತಾಂಶಗಳಲ್ಲಿ ಏನಪ್ಪಾ ಅಂದ್ರೆ ಏರುಪೇರು ಆಗೋದಿಲ್ಲ ಯಾಕಂದ್ರೆ ಇವಂಗ 1 GB ಅಂದ್ರೆ 1 GB ಕೊಡೋದು ಮತ್ತೆ ಬಹಳಷ್ಟು ಕೊಡಂಗಿಲ್ಲ ಏನ್ರಿ ದತ್ತಾಂಶಗಳಲ್ಲಿ ಏನಪ್ಪಾ ಅಂದ್ರೆ ಏರುಪೇರು ಆಗೋದಿಲ್ಲ ನೆಕ್ಸ್ಟ್ ಏನ್ಪಾ ಅಂತಂದ್ರೆ ಯಾವುದೇ ತಾರತಮ್ಯಗಳು ಇರುವುದಿಲ್ಲ ನಾವು ದೊಡ್ಡರು ನೀವು ಸಣ್ಣರು ಆ ನಮ್ಮ ಕಡೆ ರೊಕ್ಕ ಬಹಳ ಐತಿ ಆ ನಾವು ಅದನ್ನ ತಗೊಂಡೇವಿ ಇನ್ನು ತಗೊಂಡಿಲ್ಲ ನಾನು ನೆಟ್ ಹಾಕಿಸ್ಕೊಂತೀನಿ ಏನ್ಪಾ ಅಂದ್ರೆ ಯಾವುದೇ ತರನಾಗಿ ಏನ್ಪಾ ಅಂದ್ರೆ ತಾರತಮ್ಯಗಳು ಇರುವುದಿಲ್ಲ ತಾರತಮ್ಯಗಳು ಇರುವುದಿಲ್ಲ ಹೌದಲ್ರಿ ನೆಕ್ಸ್ಟ್ ಇವತ್ತ ಪ್ರತಿಯೊಬ್ಬ ಜನರಿಗೂ ಹೌದ್ರಿ ಈಗ ನಾ ಸೌಕಾರದಲ್ಲಿ ಒಂದು 10 GB ನೆಟ್ ಹಾಕಿಸ್ಕೊಂತೀನಿ ಬಡ್ರು ಇದ್ರ ಪಾಪ ಆಗೋದಿಲ್ಲ ಅದಕ್ಕೆ ಏನ್ಪಾ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಏನ್ಪಾ ಅಂದ್ರೆ ಗ್ರಾಮದ ಜನತೆಗೂ ಏನ್ಪಾ ಅಂದ್ರೆ ಇಂಟರ್ನೆಟ್ ಅನ್ನ ಒದಗಿಸೋದು ಏನ್ಪಾ ಅಂದ್ರೆ ಇಂಟರ್ನೆಟ್ ಅನ್ನ ಏನ್ಪಾ ಅಂದ್ರೆ ಒದಗಿಸೋದು ಇದರಿಂದ ಏನಾಗುತ್ತಪ್ಪ ಅಂತಂದ್ರೆ ನಾವು ನ್ಯೂಟ್ರಲ್ ಅಂದ್ರೆ ನೆಟ್ ಅನ್ನ ಏನ್ ಮಾಡಬಹುದು ಇಂಟರ್ನೆಟ್ ಅನ್ನಪ್ಪಾ ಅಂತಂದ್ರೆ ನೋಡು ನೆಟ್ ನ್ಯೂಟ್ರಾಲಿಟಿ ಅಥವಾ ತಟಸ್ಥ ಅಂತರ್ಜಾಲ ಮುಕ್ತ ಅಂತರ್ಜಾಲ ಅಂತ ಕರಿತೀವಿ ದತ್ತಾಂಶಗಳಲ್ಲಿ ಏರುಪೇರಾಗುವುದಿಲ್ಲ ಮತ್ತೆ ತಾರತಮ್ಯಗಳು ಇರುವುದಿಲ್ಲ ಇಂಟರ್ನೆಟ್ ಅನ್ನ ಏನ್ ಮಾಡಬಹುದಪ್ಪ ಅಂದ್ರೆ ಗ್ರಾಮೀಣ ಜನತೆಗೂ ಕೂಡ ನಾವು ಏನ್ ಮಾಡಬಹುದು ಅಂತಂದ್ರೆ ಒದಗಿಸಬಹುದು ಹೌದಲ್ರಿ ಹಾಗಾದ್ರೆ ಸರ್ ಇದರಿಂದ ನಮಗೆ ಮತ್ತೆ ಸರ್ ಇದರಿಂದ ಮತ್ತೆ ನಮಗೆ ಅನಾನುಕೂಲಗಳು ಏನದವ್ರಿ ಅಂತ ನೋಡಿದಾಗ ಅನಾನುಕೂಲಗಳು ನೋಡಿದಾಗ ನೋಡ್ರಿ ಅನಾನುಕೂಲಗಳು ಅಂತ ಬಂದಾಗ ನೋಡ್ರಿ ಈಗ ಏನಾಗುತ್ತಪ್ಪ ಅಂತಂದ್ರೆ ಕಾರ್ಪೊರೇಟ್ ಕಂಪನಿಗಳಿಗೆ ಏನಾಗುತ್ತೆ ಅಂದ್ರೆ ನಷ್ಟ ಆಗುತ್ತೆ ಹೌದ್ರಿ ಕಾರ್ಪೊರೇಟ್ ಕಂಪನಿಗಳಿಗೆ ಏನಾಗುತ್ತೆ ಅಂತಂದ್ರೆ ನಷ್ಟ ಆಗುತ್ತೆ ಕಾರ್ಪೊರೇಟ್ ಕಂಪನಿಗಳು ಹೌದಲ್ರಿ ಈ ಜಿಯೋ ಇಂತ ಕಂಪನಿಗಳು ಇರ್ತಾವಲ್ಲ ಖಾಸಗಿ ಕಂಪನಿಗಳು ಇಲ್ಲೇನಪ್ಪ ಅಂತಂದ್ರೆ ನಷ್ಟ ಆಗುತ್ತೆ ಮತ್ತೆ ಸರ್ಕಾರಕ್ಕೂ ಕೂಡ ಏನಾಗತ್ತಪ್ಪ ಅಂತಂದ್ರೆ ಇದು ನಷ್ಟ ಆಗುತ್ತೆ ಇದು ಏನಪ್ಪ ಅಂದ್ರೆ ನೆಟ್ ನ್ಯೂಟ್ರಾಲಿಟಿ ಅನ್ನು ಹಾಗಂದ್ರೆ ಸರ್ 2018 ರೊಳಗ ನೆಟ್ ನ್ಯೂಟ್ರಾಲಿಟಿ ಅನ್ನ ರದ್ದುಗೊಳಿಸಿದ ದೇಶ ಯಾವುದು ಅಂತ ಒಂದು ಕ್ವೆಶ್ಚನ್ ಆಗೈತಿ ಏನ್ರಿ 2018 ರಲ್ಲಿ ನೆಟ್ ನ್ಯೂಟ್ರಾಲಿಟಿ ಅಥವಾ ತಟಸ್ಥ ಅಂತರ್ಜಾಲ ನೆಟ್ ನ್ಯೂಟ್ರಾಲಿಟಿ ರದ್ದುಗೊಳಿಸಿದ ಏನ್ರಿ ರದ್ದುಗೊಳಿಸಿದ ದೇಶ ಯಾವುದು ಅಂತ ಕೇಳೋಣ ರದ್ದುಗೊಳಿಸಿದ ದೇಶ ಯಾವುದು ಅಂತ ಕೇಳೋಣ ಯಾವುದ್ರಿ ಸರ್ ಅಂತ ಕೇಳಿದ್ರೆ ಅಮೇರಿಕಾ ಅಂತ ಹೇಳ್ಬೋದು ಯಾವ ದೇಶರಿ ಅಮೇರಿಕಾ ಅಂತ ಹೇಳ್ಬೋದು ನೆಕ್ಸ್ಟ್ ಸರ್ 2019 ರೊಳಗೆ ಎಷ್ಟ್ರಿ 2019 ರೊಳಗೆ ಈ ನೆಟ್ ನ್ಯೂಟ್ರಾಲಿಟಿ ಅನ್ನ ಏನ್ರಿ ನೆಟ್ ನ್ಯೂಟ್ರಾಲಿಟಿ ಅನ್ನ ಒಪ್ಪಿಕೊಂಡ ದೇಶ ಯಾವುದು ಅಂತ ಕೇಳಿದ್ರೆ ಅದು ಯಾವ್ದಪ್ಪ ಅಂದ್ರೆ ನಮ್ಮ ಭಾರತ ಅಂತ ನಾವು ಹೇಳ್ಬೋದು ಯಾವ್ದ್ರಿ ಭಾರತ ಅಂತ ಹೇಳ್ಬೋದು ಇದು ಏನ್ಪಾ ಅಂದ್ರೆ ಇದು ನೆಟ್ ನ್ಯೂಟ್ರಾಲಿಟಿ ತಟಸ್ಥ ಅಂತರ್ಜಾಲದ ಬಗ್ಗೆ ಸ್ವಲ್ಪ ಮಾಹಿತಿ ಹೌದಲ್ರಿ ನಮ್ಮ ಭಾರತ ದೇಶ 2019 ರೊಳಗೆ ಈ ತಟಸ್ಥ ಅಂತರ್ಜಾಲದ ಏನ್ಪಾ ಅಂತಂದ್ರೆ ಒಪ್ಪಿಕೊಂಡತಿ ಅಂತ ನಾವು ನೋಡ್ತೀವಿ ಹೌದಲ್ರಿ ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಬರುವಂತಹ ಕಾನ್ಸೆಪ್ಟ್ ಯಾವ್ದಪ್ಪ ಅಂತಂದ್ರೆ 5G ಅಂತ ನೋಡ್ತೀವಿ ನಾವು ನೀವು ಬರ್ಕೊಳಕ್ ಸಾಧ್ಯ ಆಗಿರ್ಬೇಕು ಏನಾದ್ರೂ ಡೌಟ್ ಬಂದ್ರೆ ಹೇಳೇನೆಲ್ಲ ನಂಬರ್ ಕೊಟ್ಟೆ ನಾನು ಹೌದಲ್ರಿ 5G ಅಂತ ನೋಡ್ತೀವಿ ಏನ್ರಿ ಸರ ಜಿ ಅಂತಂದ್ರೆ 4G ಕೇಳೇವಿ 2G ಕೇಳೇವಿ 1G ಕೇಳೇನಿ ಇದೇನ್ರಿ ಜಿ ಅಂತಂದ್ರೆ ನೋಡ್ರಿ ಜಿ ಅಂದ್ರೆ ಜನರೇಷನ್ ಅಂತ ಕರಿತೀವಿ ನಾವು ಜಿ ಅಂದ್ರೆ ಏನ್ರಿ ಜನರೇಷನ್ ಅಂತ ಕರಿತೀವಿ ನಾವು ಜಿ ಅಂದ್ರೆ ಜನರೇಷನ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ ಹೌದಲ್ರಿ ಸರ ಈ 5G ಅಂತಂದ್ರೆ ನೋಡ್ರಿ ಒಂದ ಎಕ್ಸಾಂಪಲ್ ಕೊಡ್ತೀನಿ 4G 5G ಎಷ್ಟು ವ್ಯತ್ಯಾಸ ಐತಿ ನಿಮ್ಗೆ ಗೊತ್ತಾಗ್ಬಿಡ್ತೈತಿ 4G ಏನ್ಪಾ ಅಂದ್ರೆ 100 Mbps 100 Mbps ಸರ ಇನ್ನು 5G ಏನ್ಪಾ ಅಂತಂದ್ರೆ 5G ಏನ್ಪಾ ಅಂದ್ರೆ 20 Gbps ಅಂದ್ರೆ ಸರ ಇವೇನ್ರಿ ನೋಡ್ರಿ 4G ಅಂತ ನೋಡಿದಾಗ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ Mbps ಅಂದ್ರೆ ಮೆಗಾಬೈಟ್ ಪರ್ ಸೆಕೆಂಡ್ ಅಂತ ಕರಿತೀವಿ ಮೆಗಾಬೈಟ್ ಪರ್ ಸೆಕೆಂಡ್ ಅಂತ ನೋಡ್ತೀವಿ ಮೆಗಾಬೈಟ್ ಪರ್ ಸೆಕೆಂಡ್ ಅಂತ ನೋಡ್ತೀವಿ ಇನ್ ನೆಕ್ಸ್ಟ್ 5G ಅಂತಂದ್ರೆ GB ಅಂದ್ರೆ ಗಿಗಾಬೈಟ್ ಪರ್ ಸೆಕೆಂಡ್ ಗಿಗಾ ನೋಡ್ರಿ ಎಷ್ಟು ವ್ಯತ್ಯಾಸ ಐತಿ ನೀವು ಅಬ್ಸರ್ವ್ ಮಾಡ್ಬೇಕು ಗಿಗಾ ಬೈಟ್ ಪರ್ ಸೆಕೆಂಡ್ ಅಂತ ನೋಡ್ತೀವಿ ನಾವು ನೋಡ್ರಿ ನೀವು ಒಂದು ಸಿನಿಮಾವನ್ನ ನೋಡಿದಾಗ ನೋಡ್ರಿ ಇವತ್ತು 100 Mbps ಅಲ್ಲಿ ಗಿಗಾ ಗಿಗಾ ಪಿಎಸ್ ಅಲ್ಲಿ
ಹೌದಲ್ರಿ ನೋಡ್ರಿ ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತಾನೆ ಏನಪ್ಪಾ ಅಂತಂದ್ರೆ ಈಗ ನೋಡ್ರಿ ಒಂದು ಸಿನಿಮಾ ನೋಡ್ಬೇಕ್ರಿ ನಾವು ಒಂದು ಸಿನಿಮಾನ ಡೌನ್ಲೋಡ್ ಮಾಡ್ಬೇಕಂತದ್ದು ಒಂದು ಸಿನಿಮಾನ ಏನು ಮಾಡ್ಬೇಕಂದ್ರೆ ಡೌನ್ಲೋಡ್ ಮಾಡ್ಬೇಕು ಎಲ್ಲಿಪ್ಪ ಅಂದ್ರೆ 4G ಒಳಗೆ ಒಂದು ಸಿನಿಮಾನ ಒಂದು ಏನಪ್ಪ ಅಂದ್ರೆ ಒಂದು ಮೂವಿ ಡೌನ್ಲೋಡ್ ಮಾಡಕ್ಕೆ ಎಷ್ಟು ಟೈಮ್ ತಗೊಂತದ್ರಿ ಸರ್ ಅಂತಂದ್ರೆ 5 ನಿಮಿಷ ತಗೊಂತದೆ ಎಷ್ಟೈತಿ 5 ನಿಮಿಷ ತಗೊಂತದೆ ಅದ 5G ಒಳಗೆ ಯಾವ ಜಿ ಒಳಗೆ 5G 5th ಜನರೇಷನ್ ಒಳಗೆ ಅದ ನಾವು 5G ಒಳಗೆ ಅದ ಮೂವಿನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಅದ ಮೂವಿನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಕೇವಲ 2 ಸೆಕೆಂಡ್ ಮಾತ್ರ ತಗೊಂತದೆ ನೋಡಿ 5 ನಿಮಿಷಲ್ಲೇ 2 ಸೆಕೆಂಡ್ ಅಲ್ಲಿ ಅಂದ್ರೆ ಇದರ ಅರ್ಥ ಏನಪ್ಪ ಅಂದ್ರೆ 20 ಗಿಗಾಬೈಟ್ ಪರ್ ಸೆಕೆಂಡ್ ಅಷ್ಟು ಏನೈತಪ್ಪ ಅಂದ್ರೆ ಕೆಪಾಸಿಟಿ ಏನೈತಪ್ಪ ಅಂದ್ರೆ 5G ಗೈತಿ ಬಟ್ 4G ಗೆ ಏನಪ್ಪ ಅಂದ್ರೆ ಈಗ ಆಲ್ರೆಡಿ ನಾವೆಲ್ಲ 4G ಫೋನ್ ಯೂಸ್ ಮಾಡಕತ್ತೀವಿ ಹೌದಲ್ರಿ ಈಗೆಲ್ಲ ನಾವೇನ್ ಯೂಸ್ ಮಾಡಕತ್ತೀರಿ 4G ಫೋನ್ ಯೂಸ್ ಮಾಡಕತ್ತೀವಿ ಈಗ ನೆಕ್ಸ್ಟ್ ಜನರೇಷನ್ ಒಳಗೆ ಏನಕ್ಕಪ್ಪ ಅಂತಂದ್ರೆ 4G 5G ಬರ್ತತಿ ಅಂತ ಏನೈತೆ ಅಂದ್ರೆ ಉಲ್ಲೇಖ ಐತಿ ಆಲ್ರೆಡಿ ಏನು ಮಾಡ್ರ ಅಂದ್ರೆ ಟೆಸ್ಟ್ ಮಾಡ್ರ ಹಾಗಂದ್ರೆ ಸರ್ ಈ 5G ಅನ್ನ ಎಲ್ಲಿ ಟೆಸ್ಟ್ ಮಾಡ್ರ ಅಂತ ಒಂದು ಕ್ವೆಶ್ಚನ್ ಕೇಳ್ಯಾನ ಎಲ್ಲಿ ಟೆಸ್ಟ್ ಮಾಡ್ಯಾನ ಸರ್ ಅಂತಂದ್ರೆ ಹರಿಯಾಣದ ಗುರ್ಗಾಂವ್ ಅನ್ನುವಂತ ಪ್ರದೇಶದಲ್ಲಿ ಭಾರತ ದೇಶದೊಳಗೆ ಪ್ರಥಮವಾಗಿ ಏನು ಮಾಡ್ರಪ್ಪ ಅಂತಂದ್ರೆ ಟೆಸ್ಟ್ ಮಾಡ್ರ ಏನ್ರಿ ಹರಿಯಾಣದ ಗುರ್ಗಾಂವ್ ಅನ್ನುವಂತ ಪ್ರದೇಶದಲ್ಲಿ ಈ 5G ಅನ್ನ ಅಂದ್ರೆ 5th ಜನರೇಷನ್ ಏನು ಮಾಡ್ರಪ್ಪ ಅಂತಂದ್ರೆ ಪರೀಕ್ಷೆಯನ್ನ ಮಾಡ್ಯಾರ ಎಷ್ಟು ಒಳ ಸರ್ ಅಂತ ಕೇಳಿದ್ರೆ 2018 ರೊಳಗೆ ಮಾಡ್ಯಾರ 2018 ರೊಳಗೆ ಏನು ಮಾಡ್ರಪ್ಪ ಅಂದ್ರೆ ಮಾಡ್ಯಾರ ನೆಕ್ಸ್ಟ್ ಈ ಒಂದು 2020 ರೊಳಗೆ 2020 ರೊಳಗೆ 5G ಅನ್ನ ನಮ್ಮ ಬೆಂಗಳೂರು ಒಳಗೆ ಕೂಡ ಏನು ಮಾಡ್ರಪ್ಪ ಅಂದ್ರೆ ಟೆಸ್ಟ್ ಮಾಡ್ಯಾರ ಸರ್ ಇದರ ಅನುಕೂಲಗಳು ಏನ್ರಿ ಅದಕ್ಕಿಂತ ಮುಂಚಿತವಾಗಿ ನೋಡ್ರಿ ಇವತ್ತೆಲ್ಲ ನಾವು ಏನ್ ಮಾಡಕತ್ತೇವಪ್ಪ ಅಂದ್ರೆ 4G ಅನ್ನ ಯೂಸ್ ಮಾಡಕತ್ತೆ 4th ಜನರೇಷನ್ ಹೌದಲ್ರಿ 100 ಮೆಗಾ ಬೈಟ್ ಪರ್ ಸೆಕೆಂಡ್ ಅಂತ ಹೇಳ್ತೇವಿ ನೋಡ್ರಿ ಒಂದೊಂದು ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಇರ್ತಾವ ಒಂದು ಟವರ್ ಕಂಬ ಇರ್ತಾವ ಏನ್ ಇರ್ತಾವ್ರಿ ಒಂದೊಂದು ದೊಡ್ಡ ದೊಡ್ಡ ಪ್ರದೇಶಗಳದಾವ ಅಂತಂದ್ರೆ ಒಂದೊಂದು ಟವರ್ ಕಂಬ ಇರ್ತಾವ ಅವ ಮೂಲಕ ನಾವೇನ್ ಮಾಡೋದ್ರೆ ಸಿಗ್ನಲ್ಗಳನ್ನ ತಗೊಂತೀವಿ ಬಟ್ ಇನ್ನು 5G ಬಂತು ಅಂದ್ರೆ ತಿಳ್ಕೋರಿ ಸುಮಾರು ಒಂದು 10-15 ಮನಿಗೆ ಒಂದು ಟವರ್ ಕಂಬ ಇರ್ಬೇಕು ಈ ತರ ಅಂದ್ರೆ ಏನ್ ಮಾಡಂತಂದ್ರೆ 5G ವರ್ಕ್ ಆಗುತ್ತೆ ಇಲ್ಲಾದ್ರೆ ಏನಾಗಲ್ಲ ಅಂದ್ರೆ 5G ವರ್ಕ್ ಆಗೋದಿಲ್ಲ ನೋಡ್ರಿ 5G ಇಂದ ಏನು ಉಪಯೋಗ ಐತ್ರಿ ಅಂತಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಾ ಏನಾದರೂ ಆಫೀಸ್ ಒಳಗೆ ಕೆಲಸ ಮಾಡಕತ್ತೀನಿ ಮನೆಯಾಗ ಲೈಟು ಅಥವಾ ಫ್ರಿಜ್ ಏನೋ ಒಂದು ಮಾಡಿ ಬಂದಿಲ್ಲ ಅಂಶದೊಳಗೆ ಓಡಿ ಬಂದ್ಬಿಟ್ಟಿನಿ ಬಟ್ ಆ 5G ತಂತ್ರಜ್ಞಾನವನ್ನು ಉಪಯೋಗ ಮಾಡಿಕೊಂಡು ನಾವು ಆಫೀಸ್ನಾಗ ಇದ್ರೂ ಕೂಡ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಆಪರೇಟ್ ಮಾಡ್ಬೋದು ಅಂತಹ ಒಂದು ಟೆಕ್ನಾಲಜಿಗೆ ಸಪೋರ್ಟ್ ಆಗಿರ್ತಕ್ಕಂತಹದ್ದು ಯಾವುದಪ್ಪ ಅಂದ್ರೆ ಇದ 5G 5th ಜನರೇಷನ್ ಅಂತ ಕರಿತೀವಿ ನಾವು ಹೌದಲ್ರಿ ಇದು ಏನಾಗತ್ತಪ್ಪ ಅಂತಂದ್ರೆ ಸಪೋರ್ಟ್ ಅನ್ನ ಕೊಡ್ತೈತಿ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ಟೆಕ್ನಿಕಲ್ ಯೂಸ್ ಮಾಡಿಕೊಂಡು ಎಲ್ಲಾ ಪ್ರದೇಶಗಳಲ್ಲಿ ಮತ್ತೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ 5G ಇನ್ನೂ ಅನುಕೂಲ ಏನಪ್ಪ ಅಂದ್ರೆ ರೈತರಿಗೆ ಬಹಳ ಅನುಕೂಲ ಐತಿ ರೈತರಿಗೆ ಬಹಳ ಅನುಕೂಲ ಅಂತಂದ್ರೆ ಅನುಕೂಲ ಅಂತ ಅನ್ನಂಗಿಲ್ಲ ಯಾಕಂದ್ರೆ ನೋಡ್ರಿ ಈಗ ಏನಪ್ಪ ಅಂದ್ರೆ ರೈತರು ಹೊಲದೊಳಗೆ ನೀರಾವರಿಯರು ಏನ್ ಮಾಡ್ತಾರೆ ಅಂದ್ರೆ ನೀರ ಹಸ್ತರ ಮೋಟರ್ ಆನ್ ಮಾಡೋದು ರಾತ್ರಿ 12 ಗಂಟೆ ಕರೆಂಟ್ ಬರ್ತವೆ ಬಟ್ ಈ 5G ಇಂದ್ರೆ ಇಲ್ಲೇ ಆಪರೇಟ್ ಮಾಡ್ಬೋದು ಇಲ್ಲೇ ಆನ್ ಮಾಡಬಹುದು ಇಲ್ಲೇ ಆಫ್ ಮಾಡಬಹುದು ಈ ತರ ತಂತ್ರಜ್ಞಾನ ಸರ್ ಇದ್ರ ಬರುವುದರಿಂದ ಏನಾದರೂ ನಮಗೆ ಏನಾದರೂ ಅನಾನುಕೂಲಗಳೈತೇನ್ರಿ ಐತ್ರಿ ಸರ್ ಏನ್ ಅನಾನುಕೂಲಗಳೈತ್ರಿ ಅಂತಂದ್ರೆ ನೋಡ್ರಿ ಯಾವುದೇ ಒಬ್ಬ ಮನುಷ್ಯ ಈ 5G ತಂತ್ರಜ್ಞಾನ ಬರೋದ್ರಿಂದ ಆಲ್ರೆಡಿ 4G ಬಂದವು ಒಂದು ಗುಬ್ಬಿ ಆ ಹಾರಾಡುವ ಪಕ್ಷಿಗಳು ಬಹಳ ಸಂಖ್ಯೆ ಕಡಿಮೆ ಆಗೈತಿ ಹೌದಲ್ರಿ ನೀವೆಲ್ಲ ನೋಡಿರ್ಬೋದು ಅವಾಗೆಲ್ಲ ಹಿಂದೆ ಈಗ 10-15-20 ವರ್ಷದಿಂದ ಒಂದು ಮನಿ ದೊಡ್ಡ ಮನಿ ಐತೆ ಅಂದ್ರೆ ಅದ್ರೊಳಗೆ ಒಂದು 20-30 ಗುಬ್ಬಿ ಕುಂದಿರ್ತಿದ್ವು ಈಗ ಯಾವ ಗುಬ್ಬಿನೇ ಇಲ್ಲ ಯಾಕಾಗಿನೇ ಇಲ್ಲ ಯಾಕಂದ್ರೆ ಅವು ಏನಾಗತ್ತವ ಅಂದ್ರೆ ಈ ಸಿಗ್ನಲ್ ಮುಖಾಂತರ ಅವು ಏನಾಗತ್ತಂದ್ರೆ ಕ್ಷೀಣಿಸಾಕತ್ತವಂತೆ ಇನ್ನು 5G ಬಂತದ ತಿಳ್ಕೋರಿ ನೋಡಕ್ ಒಂದು ಎಲ್ಲರ ನಾವು ಹುಡುಕ್ಯಾಡ್ಕೊಂಡು ಹೋಗ್ಬೇಕು ಆ ಲೆವೆಲ್ಗೆ ಏನ್ ಬರ್ತದಪ್ಪ ಅಂತಂದ್ರೆ ಈ 5G ಸಿಗ್ನಲ್ಗಳು ಅಷ್ಟೇ ಏನಪ್ಪ ಅಂದ್ರೆ ಎಫೆಕ್ಟಿವ್ ಅದವು ಅಂತ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಾರೆ ಇನ್ನು ನೆಕ್ಸ್ಟ್ ನಮ್ಮ ಚರ್ಮಕ್ಕೆ ಏನಪ್ಪ ಅಂದ್ರೆ ಹಾನಿಕರನ್ನ ಏನ್ ಮಾಡ್ತದಂದ್ರೆ ಉಂಟು ಮಾಡ್ತದಂತ ಯಾವುದು ಈ 5G ಏನ್ ಮಾಡ್ತದ್ರಿ ಅಂತಂದ್ರೆ ನಮ್ಮ ಚರ್ಮಕ್ಕೆ ಏನಾಕತಿ ಅಥವಾ ನಮಗೇನಾಕತ್ತಂದ್ರೆ ಆರೋಗ್ಯದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆ ಬರ್ತತಿ ಅಂತ ಏನ್ ಮಾಡ್ತಾರ ಅಂತಂದ್ರೆ ಹೇಳ್ತಾರೆ ಅದರ ಒಂದು ಉದ್ದೇಶ ಇಟ್ಕೊಂಡು ನೋಡ್ರಿ ಈ 5G ಸಪೋರ್ಟ್ ಮಾಡಕ ಒಂದು ಸಮಿತಿಯನ್ನ ಸ್ಥಾಪನೆ ಮಾಡ್ತಾರೆ ಯಾವ ಸಮಿತಿ ಸರ್ ಅಂತ ಕೇಳ್ತಾನ ಯಾವ ಸಮಿತಿ ಅಂತಂದ್ರೆ ಸ್ಪಿಯರಿಂಗ್ ಸಮಿತಿ ಅಂತ ಕರಿತೀವಿ ಯಾವ ಸಮಿತಿ ಸ್ಪಿಯರಿಂಗ್ ಸಮಿತಿ ಯಾರು ಈ ಸರ ಅದನ್ನ ಮಾಡಿದವರು ಅಂತಂದ್ರೆ ಯಾಕಂದ್ರೆ ಭಾರತ ದೇಶದೊಳಗೆ 5G ಬೇಕು ಅಂತಂದು ಏನ್ ಮಾಡಿದ್ರೆ ಅಂದ್ರೆ ಒಂದು ಸಮಿತಿಯನ್ನ ರೆಡಿ ಮಾಡ್ತಾರ ಅದ ಯಾವ್ದ್ರಿ ಅಂತಂದ್ರೆ ಸ್ಪಿಯರಿಂಗ್ ಸಮಿತಿ ಅಂತ ಕರಿತೀವಿ ಯಾರು ಸರ ಅದಕ್ಕೆ ಅಧ್ಯಕ್ಷರು ಅಂದ್ರೆ ಅದರ ನಿರ್ವಾಹಕರು ಯಾರು ಅಂತ ಕೇಳಿದ್ರೆ ಪ್ರೊಫೆಸರ್ ಪೌಲ್ ರಾಜ್ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ
ಪ್ರೊಫೆಸರ್ ಪೌಲ್ ರಾಜ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಹೌದಲ್ರಿ, ಸ್ಪಿಯರಿಂಗ್ ಸಮಿತಿ ಅಂತ ಮಾಡ್ತಾರ. ಇದರದು ಏನ್ಪಾ ಅಂತಂದ್ರೆ ಮೇಕ್ ಇಂಡಿಯಾ ಹ್ಯಾಸ್ ಎ ರೆಡಿ ಟು ಪೈಸಿ ಅಂತಂದು. ಮೇಕ್ ಈ ಸಮಿತಿಯ ಉದ್ದೇಶ ಏನ್ಪಾ ಅಂದ್ರೆ ಮೇಕ್ ಇಂಡಿಯಾ ಹ್ಯಾಸ್ ಎ ರೆಡಿ ಟು ಪೈಸಿ ಅಥವಾ ಪೈಸಿ ರೆಡಿ ಅಂತಂದ್ರು ನಡೆದಿತ್ತು. ರೆಡಿ ಟು ಪೈಸಿ, ಪೈಸಿ ಅಂದ್ರೆ ಏನ್ರಿ, ಫಿಫ್ತ್ ಜನರೇಷನ್ ಅಂತ ಕರಿತೀವಿ ನಾವು. ಇದು ಏನ್ಪಾ ಅಂದ್ರೆ ಮಾಡಿರ್ತಕ್ಕಂತ ಒಂದು ಸಮಿತಿ ಅಂತ ನಾವೇನ್ ಮಾಡ್ಬೋದ್ರಿ, ನೋಡ್ಬೋದು. ಸರ್ ಇನ್ನು ನೆಕ್ಸ್ಟ್ ನೋಡ್ರಿ, ಈ ಸಮಿತಿಯನ್ನ ಮಾಡಿದ್ರ ಎಸ್ ಓಕೆ ಇರ್ಲಿ, ಸಮಿತಿಯನ್ನು ಮಾಡ್ಲಿ, ಬಟ್ ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಇನ್ನೊಬ್ರು ವಿರೋಧವನ್ನ ಮಾಡ್ತಾರೆ. ಏನ್ ಹೇಳಿದ್ನಲ್ಲ, ವಿರೋಧ ಕಾರಣಗಳನ್ನ ಕೊಡ್ತಾರ ಅವರು. ನೋಡ್ರಿ, ಪ್ರಾಣಿ ಪಕ್ಷಿಗಳ ಬದುಕಳಕ್ಕೆ ಏನಾಗತ್ತಪ್ಪ ಅಂದ್ರೆ ಅನಾನುಕೂಲಗಳಾಗೈತಿ. ನೆಕ್ಸ್ಟ್ ಏನಾಗೈತಪ್ಪ ಅಂದ್ರೆ ಮನುಷ್ಯರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂತ ಸಾಧ್ಯತೆ ಬರ್ತೈತಿ. ಇಷ್ಟೆಲ್ಲಾ ತಂತ್ರಜ್ಞಾನ ಗೊತ್ತಿದ್ರು ಕೂಡ ನೀವು ಗೊತ್ತು ಗೊತ್ತಿಲ್ಲದಂಗ ಏನ್ ಮಾಡಕತ್ತೀರಿ ಅಂದ್ರೆ ಪೈಜಿ ರೆಡಿ ಮಾಡಕತ್ತೀರಿ. ಅದಕ್ಕೊಂದು ಸಮಿತಿ ಮಾಡಿರಿ, ಅದಕ್ಕೊಂದು ಘೋಷವಾಕ್ಯ ಮಾಡಿರಿ, ಅದಕ್ಕೊಬ್ರು ಏನ್ ಮಾಡ್ರಿ ಅಂತಂದ್ರೆ ಕಾರ್ಯನಿರ್ವಹಿಕಾರಿ ನೋಡ್ಕೊಂಡಿರಿ. ಇದು ನಮಗ್ ಬೇಡ, ಪೈಜಿ ನಮಗ್ ಏನ್ ಮಾಡ್ಬೇಡ, ಬೇಡ. ಅದಕ್ಕ ಒಬ್ಬ ಹೆಣ್ಮಗಳು ಯಾವುದೇ ಸರ್ಕಾರದ ಅನುಮತಿ ಇಲ್ದಂಗ ಏನ್ ಮಾಡಕತ್ತಳ ಅಂದ್ರೆ ಅದನ್ನ ವಿರೋಧ ಮಾಡಕತ್ತಳ. ಪೈಜಿ ಭಾರತ ದೇಶಕ್ಕೆ ಬೇಡ ಅಂತಂದು ನೋಡ್ರಿ, ಪೈಜಿ ಭಾರತ ದೇಶಕ್ಕೆ ಬೇಡ ಅಂತಂದು ವಿರೋಧ ಮಾಡಿರ್ತಕ್ಕಂತ ಹೆಣ್ಮಗಳು ಯಾರಪ್ಪ ಅಂದ್ರೆ ಪೌಲ್ ಜುವ ಪೌಲ್ ರಾಜ್ ಅಂತ ಕರಿತೀವಿ ನಾವು. ಜುವಲಾ ಚಾವ್ಲಾ ಅಂತ ಕರಿತೀವಿ ನಾವು, ಚಾವ್ಲಾ ಜೆ ಚಾವ್ಲಾ ಅಂತಾನು ಕರೀತಾರೆ. ಹೌದ್ರಿ, ನೆನಪಿಟ್ಕೋ, ಜೆ ಚಾವ್ಲಾ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ಕರಿತೀವಿ. ಈಕೆ ಹೆಣ್ಣು ಮಗಳು ಏನ್ ಮಾಡಕತ್ತಪ್ಪ ಅಂದ್ರೆ ಈ ಪೈಜಿ ಬೇಡ. ಹೌದ್ರಿ ನೋಡ್ರಿ, ಈಗ ಏನ್ ಮಾಡ್ತೇವೆ ಅಂದ್ರೆ ಒಬ್ಬೊಬ್ಬರು ದೊಡ್ಡ ದೊಡ್ಡ ಮನೆಗೆ ಒಬ್ಬೊಬ್ಬರ ಸೆಕ್ಯೂರಿಟಿ ಇಟ್ಟಿರ್ತೀವಿ ನಾವು. ಈ ಪೈಜಿ ತಂತ್ರಜ್ಞಾನದಿಂದ ಆ ಸೆಕ್ಯೂರಿಟಿನ ಏನ್ ಮಾಡಿದ್ರಪ್ಪ ಅಂತಂದ್ರೆ ಬೇಡ ಆ ಲೆವೆಲ್ಗೆ. ಈಗ ನೋಡ್ರಿ, ಇವತ್ತೆಲ್ಲ ಆನ್ಲೈನ್ ಕ್ಲಾಸ್ಗಳನ್ನ ಕೇಳ್ತೀವಿ, ಬಹಳಷ್ಟು ಏನ್ಪಾ ಅಂದ್ರೆ ಉದ್ಯೋಗಿಗಳು ಇರ್ತಿದ್ರು. ಆ ಒಂದು ಉದ್ಯೋಗಗಳು ಏನಾಗತ್ತವ ಅಂದ್ರೆ ನಿರುದ್ಯೋಗತನಾಗತ್ತವು ಅಂತ ಹೇಳ್ತಾಳಕ್ಕೆ. ಈ ಒಂದು ಸಮಿತಿ ಮಾಡುವುದರಿಂದ, ಈ ಪೈಜಿ ಟೆಕ್ನಾಲಜಿ ಬರುವುದರಿಂದ ಅನೇಕ ಜನ ಏನಾಕಪ್ಪ ಅಂದ್ರೆ ಉದ್ಯೋಗವನ್ನ ಕಳ್ಕೊಂತಾರ. ಹೌದ್ರಿ, ಯಾಕಂದ್ರೆ ಒಂದು ಯೂನಿವರ್ಸಿಟಿ ಒಂದು ಸಂಸ್ಥೆ ಐತಂದ್ರೆ ಅದಕ್ಕಂತ ಕೆಲವೊಂದಿಷ್ಟು ಜನ ಇರ್ತಾರ. ಹೌದಲ್ರಿ, ಈ ಪೈಜಿ ಟೆಕ್ನಾಲಜಿ ಬಂತಂದ್ರೆ ಆ ಕೆಲವೊಂದಿಷ್ಟು ಎಲ್ಲಾ ಜನರು ಏನ್ ಮಾಡ್ಬಿಡ್ತಾರೆ, ತಗಿಸ್ಬಿಡ್ತಾರ. ಯಾಕಂದ್ರೆ ತಗ್ಸದು ದೊಡ್ಡ ಆಗತ್ತಲ್ರಿ, ಆ ಜನರ ಮೇಲೆ ಹಿಂದೆ ಆ ಹೆಂಡತಿ ಮಕ್ಕಳು ಏನಾಗಿರ್ತಾರ ಅಂದ್ರೆ ಡಿಪೆಂಡೆನ್ಸಿ ಇರ್ತಾರ. ಆ ಒಂದು ಉದ್ದೇಶಕ್ಕಾಗಿ ಏನಾಗತ್ತಪ್ಪ ಅಂದ್ರೆ ಈ ಪೈಜಿ ಬೇಡ ಅಂತಂದು ಈ ಚಾವ್ಲಾ ಇವ್ರೇನ್ ಮಾಡ್ತಾರ ಅಂತಂದ್ರೆ ವಿರೋಧವನ್ನ ಮಾಡ್ತಾರ ಅಂತ ಅನ್ನೋದು ನೋಡ್ಕೊಂತ ಬಂದ್ವಿ. ಹೌದಲ್ರಿ, ಇನ್ನೊಮ್ಮೆ ಹೇಳ್ಬಿಡ್ಲಿ, ಏನೇನ್ ಮಾಡಿದ್ವಿ ಅಂತಂದ್ರು ಪೈಜಿ ಅಂತಂದ್ರೆ ನೋಡ್ರಿ, ಪೈಜಿ ಅಂದ್ರೆ ಪೈಜಿ ಅಂತಂದ್ರೆ ಏನ್ರಿ, ಜಿ ಅಂದ್ರೆ ಜನರೇಷನ್ ಅಂತ ನೋಡಿದ್ಯಾ, 4G 100 ಮೆಗಾಬೈಟ್ ಪರ್ ಸೆಕೆಂಡ್ ಅಂತ ಹೇಳಿದ್ಯಾ. ಇದು ಏನ್ಪಾ ಅಂದ್ರೆ ಗಿಗಾಬೈಟ್ ಪರ್ ಸೆಕೆಂಡ್ ಅಂದ್ರೆ ಅಷ್ಟು ಫಾಸ್ಟ್ ಆಗೈತಿ ಅಂತ ಹೇಳಿದ್ಯಾ. ನೆಕ್ಸ್ಟ್ ಇದರ ಜೊತೆ ನೆಕ್ಸ್ಟ್ 4G ಬಗ್ಗೆ, ಒಂದು ಮೂವಿ ಡೌನ್ಲೋಡ್ ಆಗ್ಬೇಕಂದ್ರೆ 4G ಸಿಮ್ ಒಳಗೆ ನಮ್ಗೆ ಏನಾಗತ್ತೆ ಅಂದ್ರೆ ಮ್ಯಾಕ್ಸಿಮಮ್ 5 ಮಿನಿಟ್ಸ್ ಹೋಗುತ್ತೆ. ಹೌದಲ್ರಿ, ಇನ್ ನೆಕ್ಸ್ಟ್ ಅದ 5G ಒಳಗೆ ಒಂದು ಮೂವಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಕೇವಲ 2 ಸೆಕೆಂಡ್ ಹೋಗುತ್ತೆ. ಹೌದಲ್ರಿ, 2 ಸೆಕೆಂಡ್ ಹೋಗುತ್ತೆ. ನೆಕ್ಸ್ಟ್ ಯಾವ ಒಂದು ಪ್ರದೇಶದಲ್ಲಿ ಟೆಸ್ಟ್ ಮಾಡಿದ್ರು ಅಂದ್ರೆ ಭಾರತ ದೇಶದೊಳಗೆ ಹರಿಯಾಣದ ಗುರುಗಾಂವ್ ಅನ್ನುವಂತಹ ಪ್ರದೇಶದಲ್ಲಿ ಈ ಪೈಜಿಯನ್ನ ಏನ್ ಮಾಡಿದ್ರು ಅಂದ್ರೆ ಪರೀಕ್ಷೆಯನ್ನ ಮಾಡ್ತಾರ. 2020 ಬೆಂಗಳೂರಲ್ಲಿ ಕೂಡ ಇದನ್ನ ಏನ್ ಮಾಡ್ತಾರ ಅಂದ್ರೆ ಪರೀಕ್ಷೆಯನ್ನ ಮಾಡ್ತಾರ. ಇದಕ್ಕೆ ಮಾಡಿರ್ತಕ್ಕಂತಹ ಒಂದು ಸಮಿತಿ ಯಾವ್ದ್ರಿ ಸರ್ ಅಂತ ಕೇಳಿದ್ರೆ ಸ್ಪಿಯರಿಂಗ್ ಸಮಿತಿ ಅಂತ ಕರಿತೀವಿ. ಪ್ರೊಫೆಸರ್ ಪೌಲ್ ರಾಜ್ ಅವರ ನೇತೃತ್ವದಲ್ಲಿ ಈ ಸ್ಪಿಯರಿಂಗ್ ಸಮಿತಿಯನ್ನ ಮಾಡಿ ಮೇಕ್ ಇಂಡಿಯಾ ಹ್ಯಾಸ್ ರೆಡಿ ಟು ಪೈಜಿ ಅನ್ನುವಂತಹ ಒಂದು ಘೋಷವಾಕ್ಯ ಇಟ್ಟುಕೊಂಡು ಈ ಪೈಜಿಯನ್ನ ತರ್ತಾರ. ಯಾರಪ್ಪಾ ಅಂದ್ರೆ ವಿರೋಧ ಮಾಡಿದ್ರು, ಚಾವ್ಲಾ ಅಂತ ನಾವೇನ್ ಮಾಡಿದ್ವಿ ಅಂತಂದ್ರೆ ನೋಡಿದ್ವಿ. ಹೌದಲ್ರಿ, ಇದು ಏನ್ಪಾ ಅಂತಂದ್ರೆ ನಮ್ದು ಆ ಪೈಜಿ ಬಗ್ಗೆ ಸ್ವಲ್ಪ ಮಾಹಿತಿ. ನೆಕ್ಸ್ಟ್ ನಮಗ ನಿಮ್ಗೆ ಗೊತ್ತಿರುವಂತ ಗೂಗಲ್ ಅಂತ ಕರಿತೀವಿ ಎಲ್ಲಾರು ನೋಡ್ರಿ. ಇವತ್ತು ಏನಾದ್ರೂ ಗೊತ್ತಿಲ್ಲ ಅಂದ್ರೆ ಹೇ ಗೂಗಲ್ ಹೊಡಿಲಿ, ಇವತ್ತು ಸಾಲಿ ಕಲ್ತಿಲ್ಲ ಅಂದ್ರೂ ಕೂಡ ಗೂಗಲ್ ಹೊಡಿತ ನಾವು. ಹೌದಲ್ರಿ, ಇವತ್ತು ಸಾಲಿ ಕಲ್ತಿಲ್ಲ, ಯಾವ್ದ್ರೂ ಒಂದು ಥಿಯೇಟರ್ನಾಗ ಮೂವಿ ರಿಲೀಸ್ ಆಗೈತೆ ಅಂತ ತಿಳ್ಕೊ, ಥಿಯೇಟರ್ನಾಗ ಯಾವ ಮೂವಿ ರಿಲೀಸ್ ಆಗೈತೆ ಅನ್ನೋದ್ರ ಏನ್ ಮಾಡ್ತಾರೆ ಅಂದ್ರೆ ಗೂಗಲ್ನೇ ಹೊಡಿತಾರೆ. ಯಾಕಂದ್ರೆ ಇವತ್ತು ಅಷ್ಟು ಏನಾಗೈತಪ್ಪ ಅಂತಂದ್ರೆ ತಂತ್ರಜ್ಞಾನ ಬೆಳವಣಿಗೆ ಆಗೈತೆ. ಎದಕ್ಕೆ ಏನ್ಪಾ ಅಂತಂದ್ರೆ ಇನ್ನೂ ಅಂತ ಕರೀತಾರ, ಏನಂತ ಕರೀತಾರ ಸರ ಅಂತಂದ್ರೆ ಸರ್ಚ್ ಇಂಜಿನ್ ಅಂತ ಕರೀತಾರೆ. ಏನಂತ ಕರೀತಾರೆ, ಸರ್ಚ್ ಇಂಜಿನ್ ಅಂತ ಕರೀತಾರ, ಅಥವಾ ಕನ್ನಡದೊಳಗೆ ಏನಂತ ಕರೀತಾರ ಅಂತಂದ್ರೆ ಹುಡುಕಾಡುವ ಯಂತ್ರ. ಹುಡುಕಾಡುವ ಯಂತ್ರ ಅಂತ ಕರಿತೀವಿ ಈ ಗೂಗಲ್ ಅನ್ನುವುದನ್ನ. ಎಷ್ಟರೊಳಗೆ ಸ್ಥಾಪನೆ ಆಯ್ತು ಅಂದ್ರೆ ಎಷ್ಟರೊಳಗೆ ತಂದ್ರು ಸರ್ ಅಂತ ಕೇಳಿದ್ರೆ 1998 ಏನ್ ಮಾಡ್ತಾರ ಅಂದ್ರೆ ತರ್ತಾರೆ. ಹೌದಲ್ರಿ, ಯಾರ ಸರ ಇದನ್ನ ತಂದರು, ಇಬ್ರು PhD ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಯಾರಪ್ಪ ಅಂದ್ರೆ ಒಬ್ರು ಲ್ಯಾರಿ ಪೇಜ್ ಮತ್ತು ಸೆಡ್ರಿಯನ್ ಅಂತ ನಂತವ್ರು.
ಲ್ಯಾರಿ ಪೇಜ್ ಮತ್ತು ಸೆಡ್ರಿಯನ್ ಅನ್ನುವಂತ ಇಬ್ರು ಪಿ ಎಚ್ ಡಿ ಹೋಲ್ಡರ್ಸ್ ಇವರು. ಇವರು ಪಿ ಎಚ್ ಡಿ ಸ್ಟಡಿ ಮಾಡುವಾಗ ಈ ಗೂಗಲ್ ಅನ್ನ ತರ್ತಾರೆ. ಪಿ ಎಚ್ ಡಿ ಸ್ಟೂಡೆಂಟ್ಸ್ ಇವರು ಹೌದ್ರಿ. ಯಾಕಂದ್ರೆ ನೀವು ಅವುಗಳ ಆಪ್ ಬಗ್ಗೆ ಸ್ವಲ್ಪ ಮಾಹಿತಿ ಇರಬೇಕು. ಈಗ ನೋಡ್ರಿ, ಟ್ವಿಟರ್ ಖಾತೆಯನ್ನ ಎಲಾನ್ ಮಸ್ಕ್ ತಗೊಂಡನ, ಅವನ ಬಗ್ಗೆ ಏನ್ ಮಾಡ್ಬೇಕು ಅಂದ್ರೆ ತಿಳ್ಕೊಬೇಕು. ಯಾಕಂದ್ರೆ ಕರೆಂಟ್ ಅಫೇರ್ಸ್ ನ್ಯಾಗ ಏನ್ ಇರ್ತೈತಿ ಅದನ್ನ ಕ್ವಶನ್ ಹಾಕ್ಬಿಡ್ತಾನಂತ. ಹಂಗಂದ್ರೆ ಎಲಾನ್ ಮಸ್ಕನ್ ಬಗ್ಗೆ ನೋಡ್ಬೇಕಂದ್ರೆ ಎಲಾನ್ ಮಸ್ಕನ್ ಬಗ್ಗೆ ಏನ್ಪಾ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಏಕೈಕ ಖಾಸಗಿ ಬಾಹ್ಯಾಕಾಶ ಸಂಸ್ಥೆಯನ್ನ ತಂದಾನ. ಹೌದಲ್ರಿ. ನೆಕ್ಸ್ಟ್ ಇಡೀ ದೇಶದೊಳಗ ಏನ್ ಮಾಡಕತ್ತಪ್ಪ ಅಂದ್ರೆ ಖಾಸಗಿ ಬಾಹ್ಯಾಕಾಶ ತನ್ನುವುದರ ಜೊತೆಗೆ ಈ ಟ್ವಿಟರ್ ಅನ್ನೋದು ಏನ್ ಮಾಡೋಣ ಅಂದ್ರೆ ಕೊಂಡ್ಕೊಂಡಣ. ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ರೊಕ್ಕ ಕೊಟ್ಟು ಈಗ ಮೊನ್ನೆ ನಡೆದಿರ್ತಕ್ಕಂತ ಸುದ್ದಿ ಇದು. ಹೌದಲ್ರಿ. ಈ ಒಂದು ಸ್ಪೇಸೆಕ್ಸ್ ಅನ್ನುವಂತ ಸಂಸ್ಥೆಯನ್ನ ತಂದವನ ಆತ. ನೆಕ್ಸ್ಟ್ ಏನ್ ಮಾಡ್ತಾನಪ್ಪ ಅಂತಂದ್ರೆ 143 ಉಪಗ್ರಹಗಳನ್ನ ಕಳಿಸ್ತಾನ. ಜಗತ್ತಿನೊಳಗ ದಾಖಲೆಯನ್ನ ಬದಿರ್ತಕ್ಕಂತಹ ಏಕೈಕ ವ್ಯಕ್ತಿ ಯಾರು ಅಂದ್ರೆ ಎಲಾನ್ ಮಸ್ಕ್. ಹೌದಲ್ರಿ. ಯಾರ ನ್ಯೂಸ್ ನ್ಯಾಗ ಇರ್ತಾರೋ ಅವ್ರ ಬಗ್ಗೆ ತಿಳ್ಕೊಂಡ್ಬಿಡ್ಬೇಕು. ನೋಡ್ರಿ, ಈಗ ರಷ್ಯಾ ಉಕ್ರೇನ್ ದೇಶ ಐತೆ ಅಂತ ತಿಳ್ಕೊರಿ. ಸ್ವಲ್ಪ ರಷ್ಯಾ ದೇಶದ ರಾಜಧಾನಿ ಮಾಸ್ಕೋ, ಉಕ್ರೇನ್ ದೇಶದ ಯಾವುದು, ಆ ಯಾವ ದೇಶ ಸಪೋರ್ಟ್ ಮಾಡಕತ್ತವು, ನ್ಯಾಟೋ ಅಂದ್ರೆ ಏನು, ಯಾಕೆ ನ್ಯಾಟೋ ಬರಲಿಲ್ಲ, ಆ ಇದ್ರ ಬಗ್ಗೆ ಏನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಯಾಕಂದ್ರೆ ಇದು ಏನ್ಪಾ ಅಂದ್ರೆ ಎಸ್ಎದೊಳಗ ಕ್ವಶನ್ ಕೇಳ್ತಾನ. ಭಾರತ ದೇಶವು ವಿವಿಧ ದೇಶದ ಜೊತೆಗೆ ಯಾವ ತರಹದ ಸಂಬಂಧ ಹೊಂದಿದ್ದವು, ಇದರಲ್ಲಿ ಯುವಕರ ಪಾತ್ರವೇನು ಅಂತ ಏನ್ ಮಾಡ್ತಾನ ಅಂದ್ರೆ ಎಸ್ಎ ಕೆ ಎಸ್ ಪಿ ಎಸ್ ಐಗೆ ಏನ್ ಮಾಡ್ತಾನ ಅಂದ್ರೆ ಕೇಳ್ಬಿಡ್ತಾನ. ಅದಕ್ಕೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲದಕ್ಕೂ ರೆಡಿ ಇರ್ಬೇಕು. ಎಲ್ಲದಕ್ಕೂ ರೆಡಿ ಇದ್ರೆ ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ನಾವು ಇದ್ರ ಬಗ್ಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ತಿಳ್ಕೊಬಹುದು. ಹೌದಲ್ರಿ. ಇದರ ಜೊತೆಗೆ ನೀವೇನ್ ಮಾಡ್ರಿ ಅಂತಂದ್ರೆ ಎಲ್ಲಾ ಒಂದು ಪುಸ್ತಕಗಳನ್ನ ಓದಿ ಹೈಲೈಟ್ ಪಾಯಿಂಟ್ಸ್ ಅನ್ನ ತಗೋಬೇಕು. ಸರ್, ನಾನು ನಿಮಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಅದ್ರೊಳಗೆ ಎಸ್ಎ ಬರೀದ್ರೊಳಗೆ ನೋಡ್ರಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಮಹಿಳಾ ಸಬಲೀಕರಣದ ಪಾತ್ರವೇನು ಅಂತ ಕೇಳಿದಾಗ ನಿಮ್ಗೆ ಸ್ಟಂಟ್ ಅನ್ನ ಬರೆಯುವಂತಹ ಕೌಶಲ್ಯ ಇರಬೇಕು. ಸರ್, ಸ್ಟಂಟ್ ಅಂದ್ರೆ ಏನ್ರಿ ಅಂತಂದ್ರೆ ನೋಡ್ರಿ, ಯತ್ರು ನಾರಸ್ತುಂ ಪೂಜ್ಯತಂ ತ್ರತಂ ರಮತಂ ದೇವತಂ ಅಂತ ಕರಿತೀವಿ ನಾವು. ಇದರ ಅರ್ಥ ಏನ್ಪಾ ಅಂದ್ರೆ ಯಾವ ನಾಡಿನಲ್ಲಿ ಹೆಣ್ಣನ್ನು ಪೂಜಿಸುತ್ತಾರೋ ಆ ನಾಡಿನಲ್ಲಿ ದೇವಾನು ದೇವತೆಗಳು ಇರುತ್ತಾರೆ ಎಂದರ್ಥ. ನೀವು ಈಟ ಬರೆದ್ರಿ ಅಂತಂದ್ರೆ ಅವ್ರಿಗೆ ಗೊತ್ತಾಗಿ ಬಿಡ್ತೈತಿ ಹುಡುಗ ಶಾಣೆ ಅದಾನ. ಅಥವಾ ವಿಜ್ಞಾನ ಮತ್ತು ತಂತ್ರಜ್ಞಾನದೊಳಗೆ ಏನಾದರೂ ಒಂದು ಬಂತಂದ್ರೆ ಅದಕ್ಕೆ ಪೊಟೆನ್ಶಿಯಲ್ ಏನ್ ಮಾಡ್ತದಪ್ಪ ಅಂತಂದ್ರೆ ಬರೆಯಕ್ ಸಾಧ್ಯ ಇರಬೇಕು. ನೋಡ್ರಿ, ನಿಮ್ಮ ಎಸೆ ನಿಮ್ಮ ಪೊಟೆನ್ಶಿಯಲ್ ಅಂದ್ರೆ ಮೊದ್ಲಿಗೆ ಸ್ಟಂಟ್ ಬರೀತಿರಲ್ಲ ಅದ್ರ ಮೇಲೆ ಬಹಳಷ್ಟು ಡಿಪೆಂಡೆನ್ಸ್ ಇರ್ತೈತಿ. ಸರ್, ನಿಮಗೆ ತಂತ್ರಜ್ಞಾನಕ್ಕೆ ರಿಲೇಟೆಡ್ ಸ್ಟಂಟ್ಸ್ ಬೇಕು, ಆತರ ಏನ್ ಮಾಡ್ಕೊ ಅಂತಂದ್ರೆ ನಾ ಆಲ್ರೆಡಿ ನನ್ನ ನಂಬರ್ ಅನ್ನ ಕೊಟ್ಟಿದ್ದೀನಿ, ಜೊತೆಗೆ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಕೊಟ್ಟಿನಿ, ಅದಕ್ಕೆ ನೀವೇನ್ ಮಾಡ್ರಿಪ್ಪ ಅಂದ್ರೆ ಜಾಯ್ನ್ ಆಗ್ರಿ. ಪ್ರತಿ ದಿನ ಎಸ್ಎಯನ್ನ ಅದ್ರಾಗೂ ನನ್ನ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಸ್ಎಗಳನ್ನ ನಾನು ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಯೂಟ್ಯೂಬ್ ಕ್ಲಾಸ್ಗೆ ಸಬ್ಸ್ಕ್ರೈಬ್ ಆಗ್ರಿ. ನಾನು ಅಲ್ಲಿ ಏನ್ ಮಾಡ್ತೇನಪ್ಪ ಅಂತಂದ್ರೆ ಯೂಟ್ಯೂಬ್ ಕ್ಲಾಸಿನೊಳಗೂ ಕೂಡ ಕೆಲವೊಂದಿಷ್ಟು ವಿಷಯಗಳನ್ನ ಏನ್ ಮಾಡ್ತೇನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ತೀನಿ. ಅರ್ಥಾರ್ಥ ಹೇಳಕತ್ತಿದ್ದು, ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ರೆಡಿ ಇರಬೇಕು. ಬಹಳಷ್ಟು ಏನ್ಪಾ ಅಂತಂದ್ರೆ ವಿಷಯಗಳನ್ನ ತಿಳ್ಕೋಬೇಕು. ಗೌರ್ಮೆಂಟ್ ಎಕ್ಸಾಮ್ ಅನ್ನು ಮಾಡುವುದರ ಜೊತೆಗೆ ನೀವೇನ್ ಮಾಡ್ಬೇಕಂತಂದ್ರೆ ಈ ಒಂದು ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಕಷ್ಟ ಪಡ್ಬೇಕು. ಅದಕ್ಕೆ ನಮ್ಮ ಒಬ್ರು ಬಸವಣ್ಣವ್ರು ಒಂದು ಮಾತು ಹೇಳ್ತಾರ, ಕಾಯಕವೇ ಕೈಲಾಸ ಅಂತಂದು. ನೋಡ್ರಿ, ನೀವು ಕಷ್ಟ ಹೆಂಗ್ ಪಡ್ಬೇಕಂತಂದ್ರೆ ನೀವು ದೇವರ ಒಂದು ಅನುಗ್ರಹವನ್ನ ಇಟ್ಕೊಂಡು ನೀವು ನಿಮ್ಮ ಕೆಲಸದೊಳಗ ದೇವರನ್ನ ಕಾಣಬೇಕು. ನನ್ನ ಪ್ರಕಾರ ಸರ್ ಸಕ್ಸಸ್ ಅಂದ್ರೆ ಏನ್ಪಾ ಅಂತಂದ್ರೆ ಕೆಲಸ ಮಾಡ್ಬೇಕು, ನಾವು ಮಾಡುವಂತ ಕೆಲಸದಲ್ಲಿ ಏನ್ ಮಾಡ್ಬೇಕಂದ್ರೆ ದೇವ್ರನ್ನ ಕಾಣಬೇಕು. ಹೌದಲ್ರಿ, ದೇವ್ರ ಎಲ್ಲಿನೂ ಇಲ್ಲ. ನಾವು ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕತೆಯಿಂದ ಮಾಡಿದ್ವಿ ಅಂತಂದ್ರೆ ನೀವು ಮುಟ್ಟುವಂತ ಒಂದು ಹುದ್ದೆಗೆ ಏನ್ ಮಾಡ್ತೀರಿ ಅಂದ್ರೆ ಮುಟ್ತೀರಿ. ಗೌರ್ಮೆಂಟ್ ನೌಕರಿನ ಎಲ್ಲದಕ್ಕೂ ಪರಿಪೂರ್ಣ ಅಲ್ಲ, ಎಲ್ಲದಕ್ಕೂ ಗೌರ್ಮೆಂಟ್ನ ಎಲ್ಲರಿಗೂ ನೌಕರಿ ಕೊಡುದಿಲ್ಲ. ನೀವು ಒಳ್ಳೆ ವಿಚಾರವನ್ನ ಇಟ್ಕೊಂಡು ಮಾಡಿದ್ರಿ ಅಂತಂದ್ರೆ 1000 ದಾರಿ ದೇವ್ರು ತೋರಿಸ್ತಾನ. ಅರ್ಥಾರ್ಥ ಹೇಳಕತ್ತಿದ್ದು, 1000 ದಾರಿ ತೋರಿಸ್ತಾನ. ಆ ಒಂದು ಉದ್ದೇಶಕ್ಕಾಗಿ ನೀವೇನ್ ಮಾಡ್ರಿಪ್ಪ ಅಂತಂದ್ರೆ ಒಳ್ಳೆ ವಿಚಾರ ಮಾಡ್ರಿ, ಒಳ್ಳೆ ಒಳ್ಳೆ ಅಂಶಗಳನ್ನ ದೇಶದ ಬಗ್ಗೆ ತಿಳ್ಕೊಳ್ಳುವಂತಹ ನಿಮಗೆ ಏನ್ ಮಾಡ್ಬೇಕು ಅಂತಂದ್ರೆ ಶಕ್ತಿ ಬರ್ಬೇಕು. ಓಕೆ, ಎಸ್. ಇನ್ನ ಇದ್ರದ್ದು ಮಾತೃ ಸಂಸ್ಥೆ ಯಾವುದು ಅಂತ ಕೇಳಿದ್ರೆ ಬ್ಯಾರಿಕೇಬ್ ಅಂತ ಕರಿತೀವಿ ನಾವು. ಯಾವ್ದ್ರಿ? ಗೂಗಲ್. ಅಲ್ಪ ಬ್ಯಾರಿಕೇಬ್ ಅಂತ ಕರಿತೀವಿ ನೋಡ್ರಿ. ಇವತ್ತ ಗೂಗಲ್ದು ಬಹಳಷ್ಟು ಏನ್ ಮಾಡಕತ್ತಪ್ಪ ಅಂತಂದ್ರೆ ಆಪ್ಗಳು ಬರಕತ್ತವ. ಹೌದಲ್ರಿ, ನೀವು ನೋಡ್ರಿ ಅಲ್ಲ, ಗೂಗಲ್ ಪೇ ಆಗಿರ್ಬೋದು. ಸಾರಿ, ಮೊದ್ಲಕ್ಕೆ ಏನಂತೀರ ಅಂದ್ರೆ ತೇಜ್ ಅಂತ ಕರಿತಿದ್ರು, ಈಗ ಏನ್ ಮಾಡ್ಯಾರ ಅಂದ್ರೆ ಗೂಗಲ್ ಪೇ ಮಾಡ್ಯಾರ.
ಗೂಗಲ್ ಪೇ ಹೋಗ್ ಬಿಡ್ರಿ, ಪ್ಲೇ ಸ್ಟೋರ್ ಆಗಿರ್ಬೋದು, ಗೂಗಲ್ ಮ್ಯೂಸಿಕ್ ಆಗಿರ್ಬೋದು, ಹೌದಲ್ರಿ, ಇವೆಲ್ಲ ಗೂಗಲ್ ಮ್ಯೂಸಿಕ್ ಆಗಿರ್ಬೋದು, ಪ್ಲೇ ಸ್ಟೋರ್ ಆಗಿರ್ಬೋದು, ಗೂಗಲ್ ಮ್ಯಾಪ್ ಆಗಿರ್ಬೋದು, ಗೂಗಲ್ ಆ್ಯಪ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಗೂಗಲ್ ಅಲ್ಲಿ ಇರ್ತಕ್ಕಂತಹ ಒಂದು ಪ್ರಾಡಕ್ಟ್ಸ್ ಗಳು, ಆಪ್ಸ್ ಗಳು ಅಂತ ನೋಡ್ತೀವಿ, ಹೌದಲ್ರಿ. ಆ ಒಬ್ಬ ಇಬ್ಬರು ಪಿ ಎಚ್ ಡಿ ಹುಡುಗರು ಯಾರಪ್ಪ ಅಂದ್ರೆ ಲ್ಯಾರಿ ಪೇಜ್ ಮತ್ತು ಸಗ್ರಿಯನ್ ಅನ್ನುವಂತಹ ಇಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ತಯಾರು ಮಾಡ್ತಾರೆ. ನೆನ್ಪಿಟ್ಕೋಬೇಕು, ಇವತ್ತು ಬಹಳಷ್ಟು ನೋಡ್ರಿ, ಮೊದ್ಲಕ್ಕೆ ತೇಜ್ ಅಂತ ಅಂತಿದ್ರೆ ಇವತ್ತು ಗೂಗಲ್ ಪೇ ಅಂತ ಕರಿತೀವಿ, ಹೌದಲ್ರಿ. ಗೂಗಲ್ ಮ್ಯಾಪ್ ಒಂದು ಫೋನ್ ಐತಂದ್ರೆ ಇವೆಲ್ಲ ಆ್ಯಪ್ಗಳು ಇರಬೇಕು, ಅಂದಾಗ ಮಾತ್ರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಬಹಳಷ್ಟು ಇನ್ಫಾರ್ಮೇಶನ್ ನ ತಿಳ್ಕೊಂತೀವಿ. ಓಕೆ, ಎಸ್. ಇನ್ನು ನೆಕ್ಸ್ಟ್ ಗೂಗಲ್ ಕಾರ್ಯಕ್ರಮಗಳು ಏನ್ರಿ ಸರ್ ಅಂತಂದ್ರೆ, ಕಾರ್ಯಕ್ರಮಗಳು ನೋಡಿದಾಗ ಒಂದು ಕಾರ್ಯಕ್ರಮ ತರ್ತಾರ, ಅದೇ ಯಾವ್ದಪ್ಪ ಅದ ಗೂಗಲ್ ಫಾರ್ ಇಂಡಿಯಾ ಅಂತಂದು, ಭಾರತಕ್ಕೆ ಗೂಗಲ್ ಅಂತಂದು ಕಾರ್ಯಕ್ರಮಗಳು ಎದುರದ್ರಿ ಗೂಗಲ್ ಅಂತ. ಗೂಗಲ್ ಫಾರ್ ಇಂಡಿಯಾ ಅಂತ ಕರಿತೀವಿ. ಗೂಗಲ್ ಫಾರ್ ಇಂಡಿಯಾ ಅಥವಾ ಭಾರತಕ್ಕೆ ಗೂಗಲ್ ಅಂದ್ರೆ ನಡೀತೀವಿ ಕನ್ನಡದೊಳಗೆ. ಭಾರತಕ್ಕೆ ಗೂಗಲ್ ಓಕೆ. ಯಾವಾಗ ಸರ್ ಈ ಕಾರ್ಯಕ್ರಮವನ್ನ ತರ್ತಾರ ಅಂತ ಕೇಳಿದಾಗ 2018 ಏನ್ ಮಾಡ್ತಾರ ಅಂದ್ರೆ ಈ ಕಾರ್ಯಕ್ರಮವನ್ನ ತರ್ತಾರ ಸರ್. ಇದಕ್ಕೊಂದು ಯೋಜನೆ ಹಾಕೊಂತಾರ, ಕಾರ್ಯಕ್ರಮ ಐತಾನೆ ಅದಕ್ಕೊಂದು ಯೋಜನೆ ಹಾಕೊಂತಾರ. ಆ ಯೋಜನೆ ಹೆಸರು ಏನ್ರಿ ಅಂತ ಕ್ವಶನ್ ಕೇಳುವಂತ ಸಾಧ್ಯತೆ ಇರ್ತತಿ. ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಪ್ರಾಜೆಕ್ಟ್ ನವಲೇಖ ಅಂತ ಕರಿತೀವಿ. ಯಾವ್ದ್ರಿ ಪ್ರಾಜೆಕ್ಟ್ ನವಲೇಖ, ಪ್ರಾಜೆಕ್ಟ್ ನವಲೇಖ ಅಂತ ನಾವು ಕರಿತೀವಿ. ಇದನ್ನ ಕ್ವಶನ್ ಕೇಳ ನೋಡ್ರಿ, ನೆನ್ಪಿಟ್ಕೋಬೇಕು. ಪ್ರಾಜೆಕ್ಟ್ ನವಲೇಖ ಗೂಗಲ್ ಫಾರ್ ಇಂಡಿಯಾಕ್ಕೆ ಸಂಬಂಧಪಟ್ಟಿರ್ತಕ್ಕಂತ ಒಂದು ಕಾರ್ಯಕ್ರಮ ಇದು, ಅರ್ಥ ಅಂತ ಹೇಳಕತ್ತಿದ್ದು. ಎಸ್. ಇನ್ನ ಸರ ಇದ್ರದ್ದು ಉದ್ದೇಶ ಏನ್ರಿ ಅಂತಂದ್ರೆ ಪ್ರಾದೇಶಿಕ ಭಾಷೆಗಳಲ್ಲಿ ಇನ್ಫಾರ್ಮೇಶನ್ ನ ಕಳಿಸೋದು. ಉದ್ದೇಶ ಏನ್ರಿ ಸರ ಅಂತಂದ್ರೆ, ಮೂಲ ಉದ್ದೇಶ ಏನ್ರಿ ಸರ್ ಅಂತ ನೋಡಿದಾಗ, ಹಾ 22 ಪ್ರಾದೇಶಿಕ ಭಾಷೆಗಳಲ್ಲಿ ಏನ್ಪಾ ಅಂತಂದ್ರೆ ನಾವು ಮಾಹಿತಿಯನ್ನ ಕಳಿಸೋದು. ಯಾಕಂದ್ರೆ ಹೌದ್ರಿ, ಕನ್ನಡ ಬರೋರಿಗೆ ಹಿಂದಿ ಬರಲಿ, ಕನ್ನಡ ಬರಂಗಿಲ್ಲ, ಇಂಗ್ಲಿಷ್ ಬಂದ್ರಿಗೆ ಹಿಂಗ್ ಬರಂಗಿಲ್ಲ, ಭಾಷೆ ಎಲ್ಲರಿಗೆ ಏನಿರುತ್ತಂದ್ರೆ ಕೊರತೆ ಇರುತ್ತೆ. 22 ಪ್ರಾದೇಶಿಕ ಭಾಷೆಗಳಲ್ಲಿ ಏನ್ಪಾ ಅಂದ್ರೆ ಮಾಹಿತಿಯನ್ನ ಕೊಡುವುದ ಇದ್ರ ಮೂಲ ಉದ್ದೇಶ. ಭಾಷೆಗಳಲ್ಲಿ ಏನ್ಪಾ ಅಂದ್ರೆ ಮಾಹಿತಿಯನ್ನ ಕೊಡುವುದು. ಮಾಹಿತಿಯನ್ನ ಕೊಡೋದು ಅದೇ ಯಾವ್ದಪ್ಪ ಅಂದ್ರೆ ಗೂಗಲ್ ಫಾರ್ ಇಂಡಿಯಾ 2018 ಪ್ರಾಜೆಕ್ಟ್ ನವಲೇಖ ಅನ್ನುವಂತಹ ಯೋಜನೆಯ ಆಧಾರದ ಮೇಲೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ 22 ಪ್ರಾದೇಶಿಕ ಭಾಷೆಗಳಲ್ಲಿ ಏನ್ಪಾ ಅಂದ್ರೆ ಮಾಹಿತಿಯನ್ನ ಏನ್ ಮಾಡ್ತಾರ ಅಂದ್ರೆ ಕೊಡ್ತಾರೆ. ಇದು ಏನ್ಪಾ ಅಂತಂದ್ರೆ ನಮ್ದು ಗೂಗಲ್ ಬಗ್ಗೆ ಸ್ವಲ್ಪ ಮಾಹಿತಿ. ನೋಡ್ರಿ, ಇನ್ನು ಬರುವ ದಿನಗಳಲ್ಲಿ ಪ್ಲೇ ಸ್ಟೋರ್ ನೋಡಕ್ ಮತ್ತೆ ಗೂಗಲ್ ರಿಲೇಟೆಡ್ ಆಪ್ಗಳು ಬರ್ತಾವ. ನೋಡ್ರಿ, ಗೂಗಲ್ ಅವರು ಒಂದೇನ್ ಮಾಡ್ತಾರ ಅಂದ್ರೆ ಇಡೀ ಭಾರತ ದೇಶದೊಳಗಾಯ್ತು, ಬೇರೆ ಬೇರೆ ದೇಶದೊಳಗಾಗಿದ್ರು ಕೂಡ ಅವ್ರು ಏನ್ ಮಾಡ್ಬಾರ್ದು ಅಂದ್ರೆ ಎಲ್ಲಾ ಮಾಹಿತಿಯನ್ನು ಒದಗಿಸುವುದು ಅವ್ರ ಕೃತ್ಯ. ಹೌದ್ರಿ, ಸರ ಈಗ ನಾನು ಅದನ್ನ ಅಂತ ತಿಳ್ಕೋ, ನನ್ಗೆ ಯಾವ್ದ್ರ ಬಗ್ಗೆ ಅಥವಾ ಯಾವ್ದ ನಟನ್ ಬಗ್ಗೆ ಆಗಿರ್ಬೋದು, ರಾಜಕಾರಣಿ ಅಥವಾ ಸಾಹಿತಿ ಬಗ್ಗೆ ಅಥವಾ ನಟ ಏನೇ ಗೊತ್ತಾಗಲಿಲ್ಲ ಅಂದ್ರೆ ನಾವೇನಂತ ಕರಿತೀವಿ ಅಂದ್ರೆ ಗೂಗಲ್ ಅಂತ ಕರಿತೀವಿ. ಹೌದಲ್ರಿ, ಯಾಕಂದ್ರೆ ಎಲ್ಲಾ ವಿಷಯಗಳನ್ನ ಅದೇನ್ ಮಾಡ್ದಪ್ಪ ಅಂತಂದ್ರೆ ಹೇಳ್ದತ್ ನಮ್ಗ. ಆತರ ಏನ್ ಮಾಡ್ತಾರ ಅಂದ್ರೆ ವಿಶ್ವ ದರ್ಜೆಯ ತಂತ್ರಜ್ಞಾನವನ್ನ ಯೂಸ್ ಮಾಡಿಕೊಂಡು ಸೆಟ್ಅಪ್ ಮಾಡಿರ್ತಾರ ಅಂತ ನಾವೇನ್ ಮಾಡ್ಬೋದ್ರಿ ನೋಡ್ಬೋದು. ಇದು ಏನ್ಪಾ ಅಂದ್ರೆ ಗೂಗಲ್ ಬಗ್ಗೆ ಸ್ವಲ್ಪ ಮಾಹಿತಿ. ಎಸ್. ಇನ್ನು ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಬರ್ತಿದ್ರೊಳಗೆ ಅದೇ ಯಾವ್ದಪ್ಪ ಅಂತ ಕೇಳಿದಾಗ ಅದೇ ಯಾವ್ದ್ರಿ ಸರ್ ಅಂತಂದ್ರೆ ಲೈಫಾಯ್ ಮತ್ತ ವೈಫೈ ಅಂತ ಕರಿತೀವಿ. ಲೈಫಾಯ್ ವೈಫೈ, ನೀವೆಲ್ಲ ವೈಫೈ ಕೇಳಿರಿ, ಹೌದಲ್ರಿ. ವೈಫೈ ಅಂದ್ರೆ ಏನ್ರಿ ಸರ್? ವೈಫೈ ಅಂತಂದ್ರೆ ವೈರ್ಲೆಸ್ ಫಿಡಿಲಿಟಿ ಅಂತ ಕರಿತೀವಿ ನಾವು. ಸರ್ ನಮ್ಮ ಫೋನೇ ವೈಫೈ ಐತ್ರಿ, ಲೈಫೈ ಇಲ್ಲಲ್ರಿ ಸರ್, ಅದ ಲೈಫೈ ಬಗ್ಗೆ ತಿಳ್ಕೊಳೋಣ ಅಂತೀವಿ. ಲೈಫೈ ಅಂದ್ರೆ ಸೋಪ್ ಅಲ್ರಿ, ಲೈಫೈ ನೆನ್ಪಿಟ್ಕೋಬೇಕ. ವೈಫೈ ಅಂತಂದ್ರೆ ವೈರ್ಲೆಸ್ ಫಿಡಿಲಿಟಿ. ನೋಡ್ರಿ, ನೀವೆಲ್ಲ ಏನಾರ ನೆಟ್ ಖಾಲಿ ಆತಂದ್ರೆ ಏನ್ ಮಾಡ್ರಿಪ್ಪ ಅಂತಂದ್ರೆ ವೈಫೈ ಐತಿ, ಹಾಟ್ಸ್ಪಾಟ್ ಆನ್ ಮಾಡಂತ ಕರಿತೀವಲ್ಲ, ನೋಡಿರ್ತೀರಲ್ಲ ನೀವೆಲ್ಲ ಡೇ ಬೈ
ಲೈಟ್ ಮೊಳಗೆ ಅನುಭವಿಸಿರ್ತೀವಿ ಲೈಟ್ ಪಿಡಿಲಿಟಿ ಅಂತ ನೋಡ್ತೀವಿ ಹೌದಲ್ರಿ ನೆಕ್ಸ್ಟ್ ಲೈಪ್ ಪೈ ಅಂತಂದ್ರೆ ಏನ್ರಿ ಸರ್ ಅಂತಂದ್ರೆ ಲೈಪೈ ಸೋಪ್ ಅಲ್ಲ ಲೈಪೈ ಅಂತಂದ್ರೆ ಲೈಟ್ ಪಿಡಿಲಿಟಿ ಅಂತ ಕರೀತೀವಿ ನಾವು ಬೆಳಕಿನ ಅಂತರ್ಜಾಲ ಅಂತ ಕರೀತೀವಿ ನಾವು ಕನ್ನಡದೊಳಗ ಬೆಳಕಿನ ಅಂತರ್ಜಾಲ ಅಂತ ಕರೀತೀವಿ ಸರ್ ನೀವು ಡೇ ಟು ಡೇ ದಾಗ ವೈಫೈ ಬಗ್ಗೆ ನೋಡ್ರಿ ಸರ್ ಈ ಲೈಫೈ ಅಂದ್ರೆ ಏನ್ರಿ ಅಂತಂದ್ರೆ ಒಂದ್ ಸ್ವಲ್ಪ ಇದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಳ್ಳೋಣ ಅಂತ ಫಸ್ಟ್ ಪಾಯಿಂಟ್ ಏನ್ರಿ ಸರ್ ಅಂತಂದ್ರೆ ವೈಫೈ ಮತ್ತೆ ಲೈಫೈ ಏನ್ಪಾ ಅಂದ್ರೆ ಸಹೋದರರು ಇವರು ವೈಫೈ ಮತ್ತೆ ಲೈಫೈ ಅನ್ನೋದ ಲೈಫ್ ಏನ್ಪಾ ಅಂದ್ರೆ ಸಹೋದರರು ಇವರು ಸಹೋದರರು ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಪರಿಗಣಿಸ್ತೀವಿ ಮತ್ತೆ ಇನ್ನೊಂದು ಏನ್ಪಾ ಅಂತಂದ್ರೆ ಸೆಕೆಂಡ್ ಪಾಯಿಂಟ್ ನಾವು ನೋಡಿದಾಗ ಸೆಕೆಂಡ್ ಪಾಯಿಂಟ್ ನೋಡಿದಾಗ ವೈಫೈ ಗಿಂತ 100% ಏನಾಗಿತ್ತು ಅಂದ್ರೆ ಲೈಫೈ ಏನಾಯ್ತು ಅಂದ್ರೆ ಸ್ಟ್ರಾಂಗ್ ಐತಿ ಎಷ್ಟು ಪರ್ಸೆಂಟ್ 100 ಪಟ್ಟು ಏನ್ಪಾ ಅಂದ್ರೆ ವೈಫೈ ಗಿಂತ ಲೈಫೈ ಏನಾಯ್ತು ಅಂದ್ರೆ ಸ್ಟ್ರಾಂಗ್ ಐತಿ ಹೆಂಗ್ರಿ ಸರ್ ಅಂತ ಕೇಳಿದ್ರೆ ನೋಡ್ರಿ ನಾವು ಮನೆಯಾಗೆಲ್ಲ ವೈಫೈ ಯೂಸ್ ಮಾಡ್ತೀವಿ ನಮ್ಮ ಫೋನ್ಯಾಗ ಬಹಳ ಅಂದ್ರೆ ಒಂದಿಷ್ಟು ಕಿಲೋ ಒಂದಿಷ್ಟು ಮೀಟರ್ ಅಷ್ಟೇ ಜಗದತ್ತದ ಅಥವಾ ಅಲ್ಲಿ ಕುಂತ ಜಗದೊಳಗೆ ಸ್ವಲ್ಪ ಮೀಟರ್ ಅಷ್ಟೇ ಜಗದತ್ತಿ ಬಟ್ ಲೈಫೈ ಹೆಂಗಲ್ಲ ಮತ್ತು ಏನ್ಪಾ ಅಂದ್ರೆ ಕಡಿಮೆ ಇರತಕ್ಕಂತ ವ್ಯಾಪ್ತಿ ಇರತಕ್ಕಂತ ಸಿಗ್ನಲ್ಗಳ ಕಡಿಮೆ ವ್ಯಾಪ್ತಿ ಇರತಕ್ಕಂತಹ ಒಂದು ಬೈಟ್ಸ್ಗಳನ್ನ ಕಳಿಸ್ತದೆ ಹೌದಲ್ರಿ ಇಂಟರ್ನೆಟ್ ಅನ್ನ ಕಳಿಸತ್ತಿ ಬಟ್ ಇದು ಏನ್ಪಾ ಅಂದ್ರೆ ಲೈಫೈ ಅಂದ್ರೆ ಏನ್ಪಾ ಅಂದ್ರೆ ಒಂದ್ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀನಿ ಲೈಫೈ ಬಗ್ಗೆ ಓಕೆ ಲೈಫ್ ಪೈ ಅಂತಂದ್ರೆ ಲೈಟ್ ಪಿಡಿಲಿಟಿ ಅಂತ ಕರಿತೀವಿ ನಾವು ನೋಡ್ರಿ ಲೈಟ್ ಅಂತಂದ್ರೆ ಬಲ್ಬ್ ಯಾವುದೋ ಎಲ್ಇ ಡಿ ಬಲ್ಬ್ ಆಗಿರ್ಬೋದು ನೋಡ್ರಿ ಎಲ್ಇ ಡಿ ಬಲ್ಬ್ ಅಂತ ಇದನ್ನ ಏನ್ ಮಾಡ್ಕೋಬೇಕು ಅಂತ ತಿಳ್ಕೋರಿ ಇದು ಎಲ್ಇ ಡಿ ಬಲ್ಬ್ ಅಂತ ತಿಳ್ಕೋರಿ ಎಲ್ಇ ಡಿ ಬಲ್ಬ್ ಒಳಗೆ ಈ ತರ ಬೆಳಕಿನ ಕಿರಣಗಳು ಬೀಳ್ತಾವಲ್ಲ ಈ ಬೆಳಕಿನ ಕಿರಣಗಳು ಬೀಳ್ತಾವಲ್ಲ ಈ ಬೆಳಕಿನ ಕಿರಣಗಳಿಂದ ಏನ್ಪಾ ಅಂತಂದ್ರೆ ಒಂದು ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಏನಾದ್ರೂ ಏನ್ಪಾ ಅಂದ್ರೆ ಇಂಟರ್ನೆಟ್ ಅನ್ನ ಏನ್ ಮಾಡಪ್ಪಾ ಅಂದ್ರೆ ತಗೊಳ್ಳೋದು ಇಲ್ಲೆಲ್ಲ ಏನ್ ಮಾಡ್ತಾರ ಅಂತಂದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಪವರು ಇಂಟರ್ನೆಟ್ ಸರ್ವರು ಅವನ್ನೆಲ್ಲ ಏನ್ ಮಾಡ್ತಾರ ಅಂದ್ರೆ ಸೆಟ್ ಅಪ್ ಮಾಡಿ ಏನ್ ಮಾಡ್ತಾರ ಅಂತಂದ್ರೆ ಇದಕ್ಕೆ ಬಿಡ್ತಾರ ಅದು ಏನಪ್ಪ ಅಂದ್ರೆ ಲೈಟಿಗೆ ಬಿಡ್ತೈತಿ ಎಂತ ಲೈಟ್ ರೀ ಸರ್ ಅಂತ ಕೇಳ್ತಾನ ಎಲ್ ಇ ಡಿ ಅಂತ ಕರಿತೀವಿ ನಾವು ಎಲ್ ಇ ಡಿ ಅಂತಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ ನಾವು ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ ನೀವೆಲ್ಲ ಇದನ್ನ ಫಿಸಿಕ್ಸ್ ಒಳಗೆ ಕಲ್ತಿರ್ತೀರಿ ಲೈಟ್ ಎಮಿಟಿಂಗ್ ಡಯೋಡ್ ಅಂತ ಕರಿತೀವಿ ನಾವು ಇನ್ನು ಎಲ್ ಸಿ ಡಿ ಅಂದ್ರೆ ಏನ್ರಿ ಸರ್ ಒಮ್ಮೆ ಕ್ವಶನ್ ಆಗೈತಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಅಂತ ಕರಿತೀವಿ ನೆನಪಿಡ ಹೌದು ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲೆಲ್ಲ ತಂತ್ರಗಣಿಕೆ ಅಂದ್ರೆ ಸರ್ವರ್ ಏನ್ಪಾ ಅಂತಂದ್ರೆ ಇಂಟರ್ನೆಟ್ ಮ್ಯಾನುಪ್ಯುಲೇಟರ್ ಆಗಿ ಅದೇನ್ ಮಾಡುತ್ತೆ ಅಂದ್ರೆ ಬರ್ತತಿ ಇದು ಹೆಂಗ್ ಬರ್ತತಿ ಸರ್ ಅಂದ್ರೆ ಬೈಟ್ ಬೈನರಿ ನಂಬರ್ ಒಳಗೆ 1001 ಮುಖಾಂತರ ಆ ಇಂಟರ್ನೆಟ್ ಬಂದು ಏನಾಗತ್ತಪ್ಪ ಅಂದ್ರೆ ನಮ್ಮ ಮೊಬೈಲ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಇರ್ಬೋದು ಅಂದ್ರೆ ಬಂದ್ ಬಿಡುತ್ತೆ ಇನ್ನೊಂದು ಏನು ಮೇಜರ್ ಪಾಯಿಂಟ್ ರೀ ಸರ್ ಅಂತ ನೋಡಿದಾಗ ಇದ್ರೊಳಗೆ ಮೇಜರ್ ಪಾಯಿಂಟ್ ಏನ್ಪಾ ಅಂದ್ರೆ ಈ ಒಂದು ಲೈಟ್ ಅನ್ನ ಏನ್ ಮಾಡುದಪ್ಪ ಅಂತಂದ್ರೆ ಇದು ತಗೊಂತತಿ ನೋಡ್ರಿ ಇದೊಂದು ಲೈಟ್ ಸರ್ ಯಾವ ಲೈಟ್ ಅನ್ನ ಯೂಸ್ ಮಾಡಿದ್ರು ಅಂತ ಕ್ವಶನ್ ಆಗೈತಿ ಫಿಲಿಪ್ಸ್ ಲೈಟ್ ನೋಡ್ರಿ ಫಿಲಿಪ್ಸ್ ಬಲ್ಬ್ ಇರ್ತಾವಲ್ರಿ ನೀವೆಲ್ಲ ಇದು ಫಿಲಿಪ್ಸ್ ಲೈಟ್ ಅನ್ನ ಯೂಸ್ ಮಾಡ್ಕೊಂಡು ಆ ಬೆಳಕ್ ಹೆಂಗ್ ಬೀಳದತಿ ನೋಡ್ರಿ ಈ ಬೆಳಕ್ ಐತಲ್ಲ ಈ ಬೆಳಕ್ ಯಾವ ತರ ಬೀಳದತಿ ಅದಷ್ಟ ಇಂಟರ್ನೆಟ್ ಅನ್ನ ಕವರ್ ಮಾಡ್ಕೊಳ್ಳೋದು ನಾಳಕತಿ ಅರ್ಥ ಆಗತೈತಿ ನೋಡ್ರಿ ಇದು ಬಲ್ಬ್ ಐತೆ ಅಂತ ತಿಳ್ಕೋರಿ ಈ ಬಲ್ಬ್ನೊಳಗೆ ಏನಾಗತ್ತ ಅಂದ್ರೆ ಈ ತರ ಏನಾಗತ್ತ ಅಂದ್ರೆ ಬೆಳಕ್ ಬರ್ತೈತಿ ನಾವು ನೋಡೇವಿ ಆ ಬೆಳಕು ಎಲ್ಲಿ ಮಟ್ಟ ಬರ್ತದೋ ಅಷ್ಟು ಏನಾಗತ್ತಪ್ಪ ಅಂತಂದ್ರೆ ಇಂಟರ್ನೆಟ್ ಏನ್ ಮಾಡ್ರಪ್ಪ ಅಂದ್ರೆ ನಮಗ್ ಬರ್ತೈತಿ ಏನ್ ಬರ್ತೈತ್ರಿ ಇಂಟರ್ನೆಟ್ ಬರ್ತೈತಿ ಅದಕ್ಕ ನಾವು ಲೈಫೈ ಅಂತ ಕರಿತೀವಿ ಲೈಟ್ ಮುಖಾಂತರ ಇಂಟರ್ನೆಟ್ ಅನ್ನ ತಗೊಳ್ಳೋದು ಸರ್ ಇದು ಬಹಳ ಪವರ್ಫುಲ್ ಇರ್ತೈತ್ರಿ ಅದೇ ಹೇಳಿದ್ನಲ್ಲ ವೈಫೈ ಗಿಂತ 100% 100 ಪಟ್ಟು ಏನಾಗಿರ್ತೈತೆ ಅಂದ್ರೆ ಹೆಚ್ಚಿಗೆ ಇರ್ತೈತಿ ಯಾವ್ದ್ರಿ ಲೈಫೈ ಬಟ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಎಲ್ಲಿ ಬೇಕಾದಲ್ಲಿ ಯೂಸ್ ಮಾಡಂಗಿಲ್ಲ ಎಲ್ಲಿ ಯೂಸ್ ಮಾಡ್ತಾರ ಅಂದ್ರೆ ಬಹಳ ಗೌರ್ಮೆಂಟ್ ಕಚೇರಿಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಯೂಸ್ ಮಾಡ್ತೀವಿ ಏನ್ರಿ ಗೌರ್ಮೆಂಟ್ ಕಚೇರಿಗಳಲ್ಲಿ ಅಂದ್ರೆ ಗೌರ್ಮೆಂಟ್ ಕಚೇರಿಗಳಲ್ಲಿ ಯೂಸ್ ಮಾಡ್ತೀವಿ ಯಾಕಂದ್ರೆ ನೋಡ್ರಿ ಇವತ್ತು ಸರ್ವರ್ ಬಿಜಿ ಅಂತಂದ್ರೆ ನಾವು ಯಾವ್ದೋ ಒಂದು ಉತ್ತಾರ ಮಾಡ್ಸಕ್ ಹೋಗಿದ್ರು ಕಳಿಸ್ತಾರೆ ಹೌದಲ್ರಿ ಗೌರ್ಮೆಂಟ್ ಕಚೇರಿಗಳಲ್ಲಿ ಏನ್ ಮಾಡ್ತಾರ ಅಂದ್ರೆ ಯೂಸ್ ಮಾಡ್ತಾರ ಇದರಿಂದ ಏನಾಗತ್ತಪ್ಪ ಅಂದ್ರೆ ಸರ್ವರ್ ಬೋರ್ಡ್ ಬರ್ತೈತಿ ಸರ್ವರ್ ಬಂದ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯಲ್ಲಿ ಏನ್ ನೀಡಿರ್ತದೆ ನೋಡ್ ಅದನ್ನ ದೌಡ್ ಕೊಡ್ಬೋದು ಅದನ್ನ ಗೌರ್ಮೆಂಟ್ ಕಚೇರಿಗಳಲ್ಲಿ ಏನ್ ಮಾಡ್ತಾರ ಅಂತಂದ್ರೆ ಯೂಸ್ ಮಾಡ್ತಾರ ಮತ್ತೆ ಏನ್ಪಾ ಅಂದ್ರೆ ಇದು ಫಾಸ್ಟ್ ಪ್ರೊಸೆಸ್ ಎಂತ ಪ್ರೊಸೆಸ್ ರೀ ಫಾಸ್ಟ್ ಪ್ರೊಸೆಸ್ ಮತ್ತೇನ್ಪಾ ಅಂದ್ರೆ ಇದಕ್ಕೆ ಅಮೌಂಟ್ನು ಅಷ್ಟ ಇದಕ್ಕೇನ್ರಿ ಅಮೌಂಟ್ನು ಅಷ್ಟ ಇಲ್ಲಿ ನೋಡ್ರಿ ಈ ಒಂದು ಇದ್ರ ಮೇಲೆ ಬಿತ್ತಂದ್ರೆ ಇಂಟರ್ನೆಟ್ ಬರ್ತೈತಿ ಸರ್ ಇದ್ರ ಅನಾನುಕೂಲಗಳು ಅಂತ ನೋಡಿದಾಗ ನೋಡ್ರಿ ಈ ತರ ಹಿಂಗ್ ಬೆಳಕು ಬೆಳಕದತಿ ಇಲ್ಲಿ ಯಾವ್ದಾರ ಒಂದು ಅಡ್ಡ ವಸ್ತು ಇಟ್ಟಿ ಅಂತ ತಿಳ್ಕೊ ಅದು ಏನಾಗದಪ್ಪ ಅಂತಂದ್ರೆ ಇಂಟರ್ನೆಟ್ ಬರಂಗಿಲ್ಲ
ಏನಪ್ಪಾ ಅಂದ್ರೆ ಯಾವುದಾದರೂ ಒಂದು ಅಡ್ಡ ಅಥವಾ ಅದು ಅಪಾರದರ್ಶಕತೆ ಇರತಕ್ಕಂತ ವಸ್ತು ನಾವು ಹೋಗಿ ಸರ ಇಲ್ಲಿ ಬಿಳಕದತ್ರಿ ಲೈಟ್ ಲೈಟ್ ಮುಖಾಂತರ ಇಂಟರ್ನೆಟ್ ಅನ್ನು ಪಡೆಯಕತ್ತೀವಿ ನಾವು ಮೊಬೈಲ್ ಆಗಿರ್ಬೋದು ಅಥವಾ ಈ ಲ್ಯಾಪ್ಟಾಪ್ ಆಗಿರ್ಬೋದ್ರಿ ಬಟ್ ಏನಾಗೈತೆ ಅಂದ್ರೆ ನಡುವ ಯಾವುದೋ ಒಂದು ಕಟಿಗೆರ ಆಗಿರ್ಬೋದು ಏನಾರ ಆಗಿರ್ಬೋದ್ರಿ ಸರ ಬರ್ತದನ್ರಿ ಮೋಹ ಬರಂಗಲ್ಲ ಅರ್ಥ ಅಂತ ಹೇಳಕತ್ತಿದ್ದು ಅದಕ್ಕೆ ಏನಪ್ಪಾ ಅಂದ್ರೆ ಇದು ಮೇಜರ್ ಸ್ಟ್ರೆಂತ್ ಮತ್ತೆ ಇದ್ರದ್ದು ಏನಾಗತ್ತೆ ಅಂದ್ರೆ ಖರ್ಚುನೂ ಕೂಡ ಏನಪ್ಪಾ ಅಂದ್ರೆ ಹೆಚ್ಚಿಗೆ ಹಿಂಗಾಗಿ ಬಹಳಷ್ಟು ಏನ್ ಮಾಡ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಕಚೇರಿ ಒಳಗೆ ಗವರ್ಮೆಂಟ್ ಸೆಕ್ಟರ್ ಒಳಗೆ ಬರ್ತಕ್ಕಂತಹ ಒಂದು ಇದ್ರ ಒಳಗೆ ಏನ್ ಮಾಡ್ತಾರೆ ಅಂತಂದ್ರೆ ಇವುಗಳನ್ನ ಯೂಸ್ ಮಾಡ್ತಾರೆ ಯಾವುದ್ರಿ ಲೈಫೈ ಲೈಟ್ ಫಿಡಿಲಿಟಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ ವೈರ್ಲೆಸ್ ಫಿಡಿಲಿಟಿ ಲೈಟ್ ಫಿಡಿಲಿಟಿ ವೈರ್ಲೆಸ್ ಅಂತೂ ನಾವು ನೋಡ್ಬಿಟ್ಟಿವಿ ವೈರ್ಲೆಸ್ ನಾವೆಲ್ಲ ಫೋನ್ ಆಗಿ ಯೂಸ್ ಮಾಡಿವಿ ಬಟ್ ಲೈಟ್ ಫಿಡಿಲಿಟಿ ಅಂದ್ರೆ ಬೆಳಕಿನ ಮೂಲಕ ಅಂತರ್ಜಾಲವನ್ನ ಏನ್ ಮಾಡೋದಂದ್ರೆ ತೆಗೆದುಕೊಳ್ಳುವುದು ಅದು ಎಂತ ಅಂತರ್ಜಾಲ ಅಂತಂದ್ರೆ ಬಹಳಷ್ಟು ಇಂಟರ್ನೆಟ್ ಅನ್ನ ಒದಗಿಸುವಂತಹ ಒಂದು ಅಂತರ್ಜಾಲದ ಒಂದು ಇದು ಭಾಗ ಅಂತ ನಾವೇನ್ ಮಾಡ್ಬೋದು ಅಂದ್ರೆ ನೋಡ್ಬೋದು ನೆನಪಿಟ್ಕೋಬೇಕು ಲೈಫ್ ಪೈ ಅಂತ ಕರಿತೀವಿ ಲೈಟ್ ಫಿಡಿಲಿಟಿ ಅಂತ ನಾವೇನ್ ಮಾಡ್ತೀವಿ ಅಂದ್ರೆ ನೋಡ್ತೀವಿ ಅರ್ಥ ಅದನ್ನ ಹೇಳಕತ್ತಿದ್ದು ಎಸ್ ಇನ್ನು ನೆಕ್ಸ್ಟ್ ಇನ್ನೊಂದು ಬರ್ತದೆ ಯಾವ್ದಪ್ಪ ಅಂದ್ರೆ ನೀವೆಲ್ಲ ನೋಡಿರ್ತೀರಿ ಎಲ್ಲರೂ ಹೋಗುವಾಗ OFC ಅಂತ ನೋಡಿರ್ತೀರಿ ಸರ್ ಏನ್ರಿ ಇದು OFC ಅಂದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್ ಏನ್ರಿ OFC ಅಂದ್ರೆ ಏನು OFC ಅಂದ್ರೆ ಏನ್ರಿ ಅಂದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್ ಇದು ನೋಡ್ರಿ ಎಲ್ಲರ ನೀವು ಹೋಗುವಾಗ ಗೊತ್ತಾಗುತ್ತೆ ಏನ್ರಿ ಮ್ಯಾಲ ಒಂದು ಯೆಲ್ಲೋ ಕಲರ್ ಮ್ಯಾಲ ಬ್ಲಾಕ್ ನೊಳಗೆ ಈ ತರ ಬರ್ದಿರ್ತಾರ ಯೆಲ್ಲೋ ಕಲರ್ ಹಿಂಗ್ ಇರ್ತತಿ ಬ್ಲಾಕ್ ನೊಳಗೆ ಬರ್ದಿರ್ತಾರೆ OFC ಇದ್ರ ಅರ್ಥ ಏನಪ್ಪಾ ಅಂದ್ರೆ ಅಲ್ಲಿ OFC ಫೈಬರ್ ಕೇಬಲ್ ಹೋಗೇತಿ ಅಂತ ಅರ್ಥ OFC ಫೈಬರ್ ಕೇಬಲ್ ಇಡೀ ಭೂಮಿ ಒಳಗೆ ಒಂದು ತ್ರೂ ಒಂದು ಏನ್ ಇರ್ತದೆ ಅಂದ್ರೆ ಕನೆಕ್ಷನ್ ಇರ್ತದೆ ಈ ಒಂದು ಸರ ಎರಡು ರಾಷ್ಟ್ರದೊಳಗೆ ನೀರ್ ಐತಂದ್ರು ಅದ್ರೊಳಗೆ OFC ಕೇಬಲ್ ಹಾಕ್ಸಿರ್ತಾರೆ ಹೌದಲ್ರಿ ಇದರಿಂದ ಮಾಹಿತಿಯನ್ನ ಸಂಗ್ರಹಣೆಯನ್ನ ಮಾಡಿಕೊಂಡು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ಒಂದು ಖಂಡದಿಂದ ಮತ್ತೊಂದು ಖಂಡಕ್ಕೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಮಾಹಿತಿಯನ್ನ ಕೇಳಬಹುದು ಅನ್ನೋದ್ರ ಇದರ ಉದ್ದೇಶ ಇದ ನೋಡ್ರಿ OFC ನೀವು ಏನೇನ್ ಮ್ಯಾಲ್ ತಿಳ್ಕೋಬೇಕು ಇಲ್ಲಿ OFC ಬರ್ತಾರ ಅಂದ್ರೆ ಅಲ್ಲಿ ಫೈಬರ್ ಕೇಬಲ್ ಹೋಗೈತಿ ಅಂತ ಅರ್ಥ ಅಂದ್ರೆ ಸುಮ್ ಸುಮ್ಮನೆ ಬರಂಗಿಲ್ರಿ ಗೌರ್ಮೆಂಟ್ನ್ಯಾರ ಅರ್ಥ ಆಯ್ತು ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ ಎಸ್ ಇದು ಏನಪ್ಪಾ ಅಂದ್ರೆ OFC ಇನ್ನೊಂದು ಇನ್ನೊಂದು ಕಾನ್ಸೆಪ್ಟ್ ಬರುತ್ತೆ ಅದು ಯಾವ್ದಂದ್ರೆ IoT ಅಂತ ಕರಿತೀವಿ ನೀವೆಲ್ಲ ಕಲ್ತಿರ್ಬೋದು ಸೈನ್ಸ್ ಹುಡುಗರು ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಕರಿತೀವಿ ನಾವು ಇದು ಒಂದು ಕೂಡ ಇಂಟರ್ನೆಟ್ ಅನ್ನ ಬಗ್ಗೆ ಏನ್ ಮಾಡುತ್ತಪ್ಪ ಅಂತಂದ್ರೆ ಬಹಳಷ್ಟು ಒದಗಿಸುವುದರ ಕುರಿತು ಏನ್ ಮಾಡ್ತೈತೆ ಅಂದ್ರೆ ಹೇಳ್ತತಿ ಓಕೆ ನೀವು ಇದ್ರ ಬಗ್ಗೆ ನಾನು ಏನ್ಪಾ ಅಂದ್ರೆ ವಿಡಿಯೋವನ್ನ ಮಾಡೀನಿ IoT ಬಗ್ಗೆ ಒಂದು 2 ತಾಸು ಆಗುತ್ತದೆ ಅದನ್ನೇನ್ ಮಾಡ್ಬೇಕು ಅಂತಂದ್ರೆ ನಾನು ಆ ಒಂದು ಶರಣಪ್ಪ ಅನ್ನಿಗೇರಿ ಆ ಒಂದು ಚಾನಲ್ ಒಳಗೆ ಹಾಕ್ತೀನಿ ಅದನ್ನ ಏನ್ ಮಾಡ್ಬೇಕಂದ್ರೆ ನೀವು ಸದುಪಯೋಗವನ್ನ ಪಡಿಸ್ಕೋಬೇಕು ಓಕೆ ಎಸ್ ಇನ್ನು ಸ್ಮಾಲ್ ಚಾಪ್ಟರ್ ಯಾವುದಂತ ಕೇಳಿದ್ರೆ ರೋಬೋಟಿಕ್ ಟೆಕ್ನಾಲಜಿ ಇದು ಬಹಳ ಕ್ವಶನ್ ಆಗುವಂತ ಸಾಧ್ಯತೆ ಐತ್ರಿ ರೋಬೋಟಿಕ್ ಟೆಕ್ನಾಲಜಿ ಬಹಳ ಸಣ್ಣ ಚಾಪ್ಟರ್ ನೋಡ್ರಿ ಈಗೆಲ್ಲ ನೋಡಿರ್ತೀರಿ ರೋಬೋಟಿಕ್ಸ್ ಅಂದ್ರೆ ಏನ್ರಿ ಸರ್ ಅಂತಂದ್ರೆ ಮನುಷ್ಯರಂಗ ಏನ್ ಮಾಡ್ತಾವ ಅಂದ್ರೆ ಇವು ವರ್ಕ್ ಮಾಡಕತ್ತಾವ ಹೌದಲ್ರಿ ಮನುಷ್ಯರಂಗ ಏನ್ ಮಾಡಕತ್ತಾವ ಅಂತಂದ್ರೆ ಇವು ವರ್ಕ್ ಮಾಡಕತ್ತಾವ ಇಲ್ಲಿ ಕ್ವಶನ್ ಏನ್ ಕೇಳೋಣ ಎಕ್ಸಾಮ್ಗೆ ಅನ್ನೋದು ಹೇಳ್ತಾರಂತ ಇದ್ರೊಳಗೆ ಬಹಳಷ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಂದ್ರೆ ಇದಕ್ಕೂ ಒಂದು ವಿಡಿಯೋ ಮಾಡೀನಿ ರೋಬೋಟಿಕ್ ನಕ್ಲಜಿ ಅದ್ರ ನೋಡ್ರಿ ಇಲ್ಲಿ ಎಕ್ಸಾಮ್ ನಾಗ ಏನ್ ಕ್ವಶನ್ ಕೇಳ ಅಂತಂದ್ರೆ ಮೊದಲ ಭಾರತ ದೇಶದ ಹ್ಯುಮನಾಯ್ಡ್ ರೋಬೋಟ್ ಯಾವುದು ಅಂತಂದ್ರೆ ನೋಡ್ರಿ 24 ಗಂಟೆಗಳಲ್ಲಿ 21 ತಾಸು ರೋಬೋಟ್ಗಳು ಏನ್ ಮಾಡಕತ್ತಾವ ಅಂದ್ರೆ ಕೆಲಸ ಮಾಡಕತ್ತು ನಾವು ಆ ರೋಬೋಟ್ಗಳನ್ನ ಬೇರೆ ಬೇರೆ ಮನೆ ಕೆಲಸಕ್ಕಂತ ಯೂಸ್ ಮಾಡ್ತೀವಿ ರಿಸರ್ಚ್ ರೋಬೋಟ್ಗಳಂತ ಯೂಸ್ ಮಾಡ್ತೀವಿ ಮೆಡಿಕಲ್ ರೋಬೋಟ್ಗಳನ್ನ ಯೂಸ್ ಮಾಡ್ತೀವಿ ಬೇರೆ ಬೇರೆ ಯೂಸ್ ಮಾಡ್ತೀವಿ ಹೌದಲ್ರಿ ಅದಕ್ಕ ಇಲ್ಲಿ ಎಕ್ಸಾಮ್ ನಾಗ ಏನ್ ಕೇಳ್ಯಾನ್ರಿ ಸರ್ ಅಂತ ಕೇಳಿದ್ರೆ ಒಂದ್ ಕ್ವಶನ್ ಕೇಳ್ಯಾನ ಏನಂತಂದ್ರು ಜಗತ್ತಿನ ಮೊದಲ ಹ್ಯುಮನಾಯ್ಡ್ ರೋಬೋಟ್ ಯಾವುದು ಅಂತ ಕ್ವಶನ್ ಕೇಳ್ಯಾನ ಹೌದಲ್ರಿ ಇದ್ರ ಬಗ್ಗೆ ನಾನು ಇದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಂತ ಆ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಜಗತ್ತಿನಲ್ಲಿ ಮೊದಲ ಹ್ಯುಮನಾಯ್ಡ್ ರೋಬೋಟ್ ಯಾವುದು ಅಂತ ಕೇಳಿದ್ರೆ ನೀವು ಹೇಳ್ಬೇಕು ಯಾವ್ದ್ರಿ ಸರ ಅಂತಂದ್ರೆ ಹ್ಯುಮನಾಯ್ಡ್ ರೋಬೋಟ್ ಯಾವುದು ಹ್ಯುಮನಾಯ್ಡ್ ರೋಬೋಟ್ ಯಾವುದು ಅಂತ ಕೇಳಿದ್ರೆ ಅಜ್ಮೀರ್ ಅಂತ ಕರಿತೀವಿ ನಾವು ಅಜ್ಮೀರ್ ಅಂತ ಕರಿತೀವಿ ಸರ್ ಯಾವ ದೇಶದವ್ರು ಮಾಡ್ಯಾರ್ರಿ ಸರ್ ಅಂತ ಕೇಳ್ತಾನ ಯಾವ ದೇಶದವರು ಅಂತಂದ್ರೆ ಜಪಾನ್ ದೇಶದವ್ರು ಮಾಡ್ಯಾರ ಜಪಾನ್ ದೇಶದ ಯಾವ ಕಂಪನಿಯವ್ರು ಮಾಡ್ಯಾರ ಅಂತಂದ್ರೆ ಹೊಂಡಾ ಕಂಪನಿಯವ್ರು ಏನ್ ಮಾಡ್ರ ಅಂದ್ರೆ ತಯಾರು ಮಾಡ್ರಿ ಇದನ್ನು ಯಾವ ಕಂಪನಿ ಹೊಂಡಾ ಕಂಪನಿಯವ್ರು ಏನ್ ಮಾಡ್ರ ಅಂತಂದ್ರೆ ತಯಾರು ಮಾಡ್ರ ನೆಕ್ಸ್ಟ್ ಇನ್ನ ಜಗತ್ತಿನೊಳಗಾತು ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಅಂತ ಕರಿತೀವಿ ಕೃತಕ ಬುದ್ಧಿಮತ್ತೆ ಅಂದ್ರೆ ಮಾನವರಂತೆ ವರ್ತಿಸ್ಬೇಕು ಹೌದಲ್ರಿ ಭಾರತ ದೇಶದ ಮೊದಲ ಕೃತಕ ಬುದ್ಧಿಮತ್ತೆಯ ರೋಬೋಟ್ ಯಾವುದು ಅಂತಂದ್ರೆ ಸೂಪಿಯಾ ಅಂತ ನೋಡ್ತೀವಿ ನಾವು ಯಾವ್ದ್ರಿ ಅಂತಂದ್ರೆ
ಕೃತಕ ಬುದ್ಧಿ ಮತ್ತೆ ರೋಬೋಟ್ ಯಾವುದು ಅಂತಂದ್ರೆ ಸೂಪಿಯಾ ಅಂತ ಕರೀತೀವಿ. ಹಾಂಗ್ಕಾಂಗ್ನ ಹ್ಯಾನ್ಸನ್ ಅನ್ನುವಂತ ಕಂಪನಿ ಅವರು ಏನ್ ಮಾಡ್ರ ಅಂತಂದ್ರೆ ಮಾಡ್ಯಾರ ಕೃತಕ ಬುದ್ಧಿ ಮತ್ತೆ ರೋಬೋಟ್ ಯಾವುದು ಅಂತಂದ್ರೆ ಕೃತಕ ಬುದ್ಧಿ ಮತ್ತೆ ರೋಬೋಟ್ ಯಾವುದು ಅಂತ ಕೇಳಿದ್ರೆ ನೀವು ಹೇಳಬೇಕು ಯಾವುದು ಅಂತಂದ್ರೆ ಸೂಪಿಯಾ ಅಂತ ಕರೀತೀವಿ. ಹಾಂಗ್ಕಾಂಗ್ನ ಹ್ಯಾನ್ಸನ್ ಕಂಪನಿ ಅವರು ಏನ್ ಮಾಡ್ರ ಅಂದ್ರೆ ರೆಡಿ ಮಾಡ್ಯಾರ. ಡೇವಿಡ್ ಹ್ಯಾನ್ಸನ್ ಅನ್ನುವಂತಹ ವ್ಯಕ್ತಿ ಏನ್ ಮಾಡ್ಯಾರಪ್ಪ ಅಂತಂದ್ರೆ ಇದನ್ನ ಏನ್ ಮಾಡ್ರ ಅಂದ್ರೆ ತಯಾರು ಮಾಡ್ಯಾರ. ಇತ್ತೀಚೆಗೆ 2016 ಒಳಗ ಸಕ್ರಿಯಗೊಂಡಿತ್ತು, 2017 ಒಳಗ ಪೌರತ್ವವನ್ನ ಪಡ್ಕೊಂಡಿತ್ತು. ಇತ್ತೀಚೆಗೆ ರೋಬೋಟ್ಗಳನ್ನ ತಯಾರು ಮಾಡ್ಕೊಳಕ ಪೌರತ್ವವನ್ನು ಪಡೆದಿರ್ತಕ್ಕಂತಹ ರಾಷ್ಟ್ರ ಯಾವುದು ಅಂತಂದ್ರೆ ಸೌದಿ ಅರೇಬಿಯಾ ಅಂತ ನೋಡ್ತೀವಿ. ಸರಿ, ಇದು ಜಗತ್ತಿನಾಯ್ತು. ಇನ್ನು ಭಾರತ ದೇಶದ ಮೊದಲ ಕೃತಕ ಉಪಗ್ರಹ ಕೃತಕ ಏನ್ಪಾ ಅಂದ್ರೆ ರೋಬೋಟ್ ಯಾವುದು ಅಂತ ಕೇಳ್ತಾರೆ. ಭಾರತ ದೇಶದ ಮೊದಲ ಕೃತಕ ಬುದ್ಧಿ ಮತ್ತೆ ರೋಬೋಟ್ ಯಾವುದು ಅಂತ ಕೇಳಿದ್ರೆ ಯಾವ ದೇಶದ್ದು ಭಾರತ ದೇಶದ ಯಾವುದ್ರಿ ಅಂತ ಕೇಳಿದ್ರೆ ಭಾರತ ದೇಶದ ಯಾವುದಂದ್ರೆ ರಶ್ಮಿ ಅಂತ ಕರಿತೀವಿ ನಾವು. ರಶ್ಮಿ ಇನ್ನ ನೆಕ್ಸ್ಟ್ ಕೃತಕ ಬುದ್ಧಿ ಮತ್ತೆ ರೋಬೋಟ್ ಅದ ಒಂದು ಕೇಂದ್ರ ಕಚೇರಿ ಎಲ್ಲ ಐತ್ರಿ ಅಂತಂದ್ರೆ ನಮ್ಮ ಬೆಂಗಳೂರು ಒಳಗ ಏನಪ್ಪ ಅಂತಂದ್ರೆ ಐತಿ. ಈ ರಶ್ಮಿ ಅನ್ನುವಂತಹ ರೋಬೋಟ್ ಅನ್ನ ಮಾಡಿದವ್ರು ಯಾರಂತಂದ್ರೆ ರಂಜನ್ ಶ್ರೀವಾಸ್ತವ ಅಂತ ನೋಡ್ತೀವಿ. ರಂಜನ್ ಶ್ರೀವಾಸ್ತವ ಅಂತ ನೋಡ್ತೀವಿ. ಇದು ಏನಪ್ಪಾ ಅಂದ್ರೆ ಇಷ್ಟು ದಿನ ಕ್ವಶನ್ ಕೇಳಿದ್ದೀವಿ ಈ ರೋಬೋಟ್ಗಳ ಬಗ್ಗೆ. ಇಷ್ಟು ದಿನ ಇದು ಕೇಳಿದ್ನ ಮೊದಲ ಕೃತಕ ಜಗತ್ತಿನ ಮೊದಲ ಕೃತಕ ಬುದ್ಧಿ ಮತ್ತೆ ರೋಬೋಟ್ ಯಾವ್ದಂದ್ರೆ ಸೂಪಿಯಾ ಅಂತ ಹೇಳ್ಬೇಕು. ಸೌದಿ ಅರೇಬಿಯಾ ಇತ್ತೀಚೆಗೆ ಏನ್ಪಾಂದ್ರೆ ಪೌರತ್ವವನ್ನ ಪಡ್ಕೊಂಡತಿ. ಇನ್ನು ಭಾರತ ದೇಶದ ಮೊದಲ ಕೃತಕ ರೋಬೋಟ್ ಯಾವ್ದಂದ್ರೆ ರಶ್ಮಿ ಅನ್ಬೇಕು. ಈ ಕೃತಕ ಬುದ್ಧಿಮಟ್ಟೆಯ ಒಂದು ಕೇಂದ್ರ ಕಚೇರಿಯಲ್ಲಿ ಐತಿ ಅಂದ್ರೆ ಬೆಂಗಳೂರು ಒಳಗೈತಿ ಅಂತ ಹೇಳ್ಬೋದು. ಅರ್ಥಾತ್ ನಾನು ಹೇಳಕತ್ತಿದ್ದು ಎಸ್, ಇದು ಏನ್ಪಾ ಅಂದ್ರೆ ರೋಬೋಟಿಕ್ ಟೆಕ್ನಾಲಜಿ ಅಂತ ನೋಡ್ತೀವಿ. ಇನ್ನೊಂದು ವೈದ್ಯಕೀಯ ತಂತ್ರಜ್ಞಾನ ಅಂತ ಬರ್ತೈತಿ, ಮೆಡಿಕಲ್ ಟೆಕ್ನಾಲಜಿ. ಮತ್ತೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ನ್ಯಾನೋ ಟೆಕ್ನಾಲಜಿನ. ನೋಡ್ರಿ, ಈ ಒಂದು ಟೆಕ್ನಾಲಜಿಗಳನ್ನ ನಮ್ಮ ಯೂಟ್ಯೂಬ್ನೊಳಗೆ ಸಿಗ್ತವೆ, ಅಪ್ಲೋಡ್ ಮಾಡ್ತೀನಂತ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ನಮ್ದು ಸಬ್ಸ್ಕ್ರೈಬ್ ಆಗ್ಬೇಕು. ಸಬ್ಸ್ಕ್ರೈಬ್ ಆಗುವುದರ ಜೊತೆಗೆ ನೀವೇನ್ ಮಾಡ್ಬೇಕಂದ್ರೆ ನಮಗೆ ಸಪೋರ್ಟ್ ಮಾಡ್ಬೇಕು. ನೋಡ್ರಿ, ನಾ ಆಗಲೇ ಒಂದು ಕ್ವಶನ್ ಹೇಳಿದ್ನೆ, ಇದನ್ನೆಲ್ಲ ಬರ್ಕೊಳ್ರಿ. ಸೂಪಿಯಾ ಅನ್ನೋದು ಬರ್ಕೋರಿ, ರಶ್ಮಿ ಭಾರತ್ ಭಾರತ ದೇಶದ ಯಾವುದು ಅಂತ ಬರ್ಕೋರಿ, ಕೃತಕ ಬುದ್ಧಿ ಮತ್ತೆ ರೋಬೋಟ್ ಕೇಂದ್ರ ಕಚೇರಿ ಬೆಂಗಳೂರು ಅಂತ ಬರ್ಕೋರಿ. ಅರ್ಥ ಆಯ್ತು. ನೆಕ್ಸ್ಟ್ ಇಲ್ಲಿ ನಿಮಗೇನು ಹೇಳ್ತಾನಪ್ಪ ಅಂತಂದ್ರೆ ನಾನು ಲಾಸ್ಟ್ ಮಾತು ನೋಡ್ರಿ, ನೀವು ದುಡೀರಿ, ಹಾ ದೇವ್ರು ಹೆಂಗ್ ಕಾಣ್ಬೇಕು ಅಂತಂದ್ರೆ ನೀವ್ ಹೆಂಗ್ ಕಾಣ್ತೀರಿ ಅಂತಂದ್ರೆ ನನಗೆ ಗೊತ್ತು. ನೀವು ದೇವ್ರು ಹೆಂಗ್ ಕಾಣ್ಬೇಕು ಅಂತಂದ್ರೆ ನೀವು ಮಾಡುವಂತಹ ಕೆಲಸದಲ್ಲಿ ಕಾಣ್ರಿ ಅಂತ ನಾನು ಇನ್ನೂ ಒಮ್ಮೆ ಒತ್ತಿ ಒತ್ತಿ ಹೇಳ್ತಾನಂತೆ. ಯಾಕಂದ್ರೆ ನೋಡ್ರಿ, ನೀವು ಒಳ್ಳೆ ವಿಚಾರವನ್ನ ಮಾಡ್ಕೊಂಡ್ರೆ ದೇವ್ರು 1000 ದಾರಿ ತೋರಿಸ್ತಾನ. ನಿನ್ನೆ ಒಬ್ಬ ಶಿಕ್ಷಕರವರು ಜಮಖಂಡಿಯವರು ನನಗೆ ಏನ್ ಮಾಡ್ರ ಅಂದ್ರೆ ಒಂದು ಮೆಸೇಜ್ ಮಾಡ್ರ, ನಿಮ್ ಕ್ಲಾಸ್ಗಳು ಚಲೋ ಬರ್ತಿದ್ದೀವಿ ಸರ್, ಏನಾದ್ರೂ ನಮ್ಗೆ ಈ ತರ ಡೌಟ್ ಐತೆ ಸರ್. ನಾವು ಅದನ್ನ ಫೋನ್ ಕಾಲ್ ಮಾಡಿ ಏನ್ ಮಾಡಿದ್ವಿ, ರಿಸೀವ್ ಮಾಡಿದ್ವಿ, ಅವ್ರಿಗೆ ತಿಳಿಸ್ಕೊಟ್ಟಿವಿ. ಹೌದಲ್ರಿ, ನಾನೇನಾದ್ರೂ ಫೋನ್ ಎತ್ತಿಲ್ಲ ಅಂತಂದ್ರೆ ಮೆಸೇಜ್ ಅನ್ನ ಮಾಡ್ರಿ, ನಿಮಗೆ 24 ತಾಸೊಳಗೆ ಆ ಒಂದು ರಿಸಲ್ಟ್ ಅನ್ನ ಕೊಡ್ತೀನಿ. ಅದಕ್ಕೆ ಇನ್ನೂ ಒಮ್ಮೆ ಹೇಳ್ತೀನಿ, ನನ್ನ ನಂಬರ್ ತಗೊಳ್ರಿ, 8618878324. ಇದು ಶರಣಪ್ಪ ಅನ್ನಿಗೇರಿ. ಇನ್ನು ನೆಕ್ಸ್ಟ್ ಇದ್ರ ಬೇಕಾಗಿರ್ತಕ್ಕಂತಹ ಒಂದು ಕರೆಂಟ್ ಅಫೇರ್ಸ್, ಟೆಕ್ನಾಲಜಿ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ನನ್ನದೊಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದ ಯಾವ್ದಪ್ಪ ಅಂದ್ರೆ ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದು, ಶರಣಪ್ಪ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತಂದು. ಇದಕ್ಕೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ನೀವು ಜಾಯ್ನ್ ಆಗ್ರಿ, ಪ್ರತಿ ದಿನ ಏನಾದರೂ ಟೆಕ್ನಾಲಜಿ ರಿಲೇಟೆಡ್ ಬಂದ್ರೆ ಹಾಕ್ತೀನಂತ. ಇನ್ನು ನೆಕ್ಸ್ಟ್ ಕೆಲವೊಂದಿಷ್ಟು ಚಾಪ್ಟರ್ಗಳನ್ನು ಇನ್ನೂ ಕಲಿಬೇಕು ಅನ್ನುವಂತಹ ಆಸಕ್ತಿ ಇದ್ದವರು ಏನ್ ಮಾಡ್ರಿ ಅಂತಂದ್ರೆ, ನಂದು ಯೂಟ್ಯೂಬ್ ಚಾನಲ್ ಐತಿ. ಯಾವ್ದ್ರಿ ಅಂತಂದ್ರೆ ಶರಣಪ್ಪ ಅನ್ನಿಗೇರಿ, ಶರಣಪ್ಪ ಅನ್ನಿಗೇರಿ ಇಸ್ರೋ ಅಂತ ಕರಿತೀವಿ. ಮುಂದೆ ಇಸ್ರೋ ಅಂತ ಹೊಡೀರಿ, ಅವಾಗ ಏನ್ ಮಾಡ್ರಿ ನನ್ನ ಕ್ಲಾಸ್ಗಳು ಬರ್ತಾವ. ಹೌದಲ್ರಿ, ಇದು ಏನ್ಪಾ ಅಂದ್ರೆ ಇದು ನಂದಿದು ಆ ಒಂದು ಉದ್ದೇಶಕ್ಕಾಗಿ ನನಗೊಂದು ಇಲ್ಲಿ ಚಾನ್ಸ್ ಕೊಟ್ಟಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಧನ್ಯವಾದಗಳು. ನೀವು ಜೀವನದೊಳಗೆ ನೀವು ಅನ್ಕೊಂಡಿದ್ದ ಸಾಧಿಸ್ರಿ ಅಂತಂದು ಇಲ್ಲಿ ಮಟ್ಟ ಈ ಕ್ಲಾಸ್ ಅನ್ನ ಕೇಳಿದ್ದಕ್ಕೆ ತಮ್ಗೆಲ್ಲರಿಗೂ ಕೂಡ ಏನ್ ಮಾಡ್ತಾನಪ್ಪ ಅಂದ್ರೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಅನ್ನ ಮುಗಿಸ್ತಿರ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು.